ಕಳೆದ ಹನ್ನೆರಡು ವರ್ಷಗಳಿಂದ ವಿವಿಧ ಟಿವಿ ಚಾನೆಲ್ಗಳಲ್ಲಿ ಇದ್ದುಕೊಂಡು ಸಾವಿರಗಟ್ಟಲೆ ಜನರ ಭವಿಷ್ಯ ಸಾರಿದ ವಿಜಯರಾಜ್ ಕಟಪಾಡಿ ಇವರು ಪ್ರತಿ ಮಂಗಳವಾರ ಹಾಗೂ ಆದಿತ್ಯವಾರ ಕಟಪಾಡಿಯಲ್ಲಿ ಲಭ್ಯರಿರುತ್ತಾರೆ ನಿಮ್ಮ ನಿಮ್ಮ ಜಾತಕವನ್ನು ವಿಮರ್ಶೆಗೆ ಒಳಪಡಿಸಿ ನಿಖರವಾದ ಭವಿಷ್ಯವನ್ನು ತಿಳಿಯಬಹುದು ಜೊತೆಗೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಪ್ರೀತಿ ಪ್ರೇಮ ಹಣಕಾಸು ಆರೋಗ್ಯ ಸಂಬಂಧಗಳು ಕೋರ್ಟು ಕಚೇರಿ ಸಮಸ್ಯೆಗಳು ನಾಗದೋಷ ಪಿತ್ರಬಾಧೆ ಹಾಗೂ ಇನ್ನಿತರ ಎಲ್ಲ ಸಮಸ್ಯೆಗಳಿಗೆ ನೇರ ಭೇಟಿಯಾಗಿ ಪರಿಹಾರಗಳನ್ನು ಪಡೆಯಬಹುದು ಮನೆ ಹಾಗೂ ಕಟ್ಟಡಗಳನ್ನು ಒಡೆಯದೆ ಮಹಾವಾಸ್ತು ಟೆಕ್ನಿಕ್ಗಳನ್ನು ಉಪಯೋಗಿಸಿ ವಾಸ್ತು ದೋಷಗಳನ್ನು ಸರಿಪಡಿಸಿಕೊಳ್ಳಲು ಹಿಂದೆ ಭೇಟಿ ನೀಡಿ ವಿಳಾಸ ಆರಾಧ್ಯ ಆಸ್ಟ್ರೋ ಗ್ರ್ಯಾಂಡ್ ಮೆರಿಡಿಯನ್ ರೂಮ್ ನಂಬರ್ ಫೋರ್ ಜೀರೋ ಟು ಬಿ ಬ್ಲಾಕ್ ಓಲ್ಡ್ ರೋಡ್ ಅಪೋಸಿಟ್ ಯೂನಿಯನ್ ಬ್ಯಾಂಕ್ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಕರೆ ಮಾಡಿ ಭೇಟಿ ನೀಡಿ ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋ ವಿಶೇಷವಾಗಿ ನಾನು ದುಡ್ಡಿನ ಬಗ್ಗೆ ಮಾತಾಡಿದ್ದೆ ಧನಾಧಿಪತಿ ಜಾತಕದಲ್ಲಿ ಧನಾಧಿಪತಿ ಯಾವ್ಯಾವ ಭಾವಕ್ಕೆ ಬಂದಾಗ ಯಾವ ಯಾವ ರೀತಿಯ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾನೆ ಅಥವಾ ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಬೇಕಾಗಿ ನಾವೇನು ಮಾಡಬೇಕು ಅದರ ಬಗ್ಗೆ ಮಾತಾಡಿದ್ದೀವಿ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಇನ್ನೇನು ಮಕ್ಕಳಿಗೆಲ್ಲ ಎಕ್ಸಾಮ್ ಬರ್ತಾ ಇರ್ತದೆ ರೈಟ್ ಆ ಮಕ್ಕಳು ಓದಬೇಕು ಮೆಮೊರಿ ಪವರ್ ಡೆವಲಪ್ ಆಗಬೇಕು ಸೊ ಅದಕ್ಕೆ ಬೇಕಾಗಿ ಯಾವ ಟೆಕ್ನಿಕ್ ಅನ್ನ ವಾಸ್ತು ಪ್ರಕಾರ ಕೂಡ ಫಾಲೋ ಮಾಡ್ಬೋದು ಅಥವಾ ಕೆಲವು ಟೆಕ್ನಿಕ್ಸ್ ಅನ್ನ ಹೀಗೇನೆ ಹೇಳಿಕೊಡ್ತೇನೆ ಸೊ ಅದನ್ನ ಮಕ್ಕಳಿಗೆ ಬೇಕಾಗಿ ಅನ್ವಯಿಸಿ ನೋಡಿ ಅದು ಒಳ್ಳೆ ರಿಸಲ್ಟ್ ನಿಮ್ಮ ಪಲ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೀವಿ ಓಕೆನಾ ಈಗ ಧನಾಧಿಪತಿ ಅಲ್ವಾ ಎರಡನೇ ಮನೆ ಅಧಿಪತಿ ಸೆಕೆಂಡ್ ಲಾರ್ಡ್ ಸೊ ಆತ ಎರಡನೇ ಮನೆ ಬಂದು ವಾಣಿ ಸ್ಥಾನ ಕುಟುಂಬ ಸ್ಥಾನ ಧನಸ್ಥಾನ ಹಾಗಾದ್ರೆ ಅದಕ್ಕೆ ಒಬ್ಬ ಅಧಿಪತಿ ಇರ್ತಾನೆ ಆದರೂ ಕೂಡ ಆತ ಎಂಟನೇ ಮನೆವರೆಗೆ ಬಂದಾಗ ಏನೆಲ್ಲ ಆಗುತ್ತೆ ಅದರ ಬಗ್ಗೆ ನಿನ್ನೆವರೆಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಇವತ್ತು ಧನಾಧಿಪತಿ ಒಂಬತ್ತನೇ ಮನೆಗೆ ಬಂದಾಗ ಅಲ್ವಾ ಸೆಕೆಂಡ್ ಲಾರ್ಡ್ ನೈನ್ತ್ ಹೌಸ್ಗೆ ಬಂದಾಗ ಅವತ್ತು ಇಲ್ಲೇನಾಗುತ್ತೆ ಸ್ವಲ್ಪ ಅಪ್ಸ್ಟಕಲ್ಸ್ ಇದ್ದೇ ಇರ್ತಾ ಇತ್ತು ಹಣಕಾಸಿನಲ್ಲಿ ಅಷ್ಟು ಸುಲಭದಲ್ಲಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಪ್ರೊಸೀಡ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಕೊಡ್ತಾರೆ ಯಾಕಂದ್ರೆ ಧನಾಧಿಪತಿ ತನ್ನಿಂದ ಅಷ್ಟಮದಲ್ಲಿದ್ದಾನೆ ಅದಕ್ಕೋಸ್ಕರ ಏನಾಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಷ್ಟು ಸುಲಭದಲ್ಲಿ ದುಡ್ಡಂತೂ ಬರುವುದಿಲ್ಲ ಎಲ್ಲೋಂದ್ರೆ ಸ್ಟ್ರಗಲ್ ಮಾಡಬೇಕಾಗುತ್ತೆ ಕೆಲವೊಂದು ಬಾರಿ ಬಟ್ ಇಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಉಂಟಲ್ಲವಾ ದುಡ್ಡು ಬರಬೇಕೀಗ ಅಲ್ವಾ ಹಾಗಾದ್ರೆ ನಿಮಗೆ ದುಡ್ಡು ಎಲ್ಲಿಂದ ಬರುತ್ತೆ ಅದು ತೋರಿಸ್ಕೊಡ್ತಾನೆ ಹೈಯರ್ ಎಜುಕೇಷನ್ ಮಾಡೋದ್ರ ಮುಖಾಂತರ ದುಡ್ಡು ಬರ್ಬೋದು ಅಂದರೆ ಹೈಯರ್ ಎಜುಕೇಷನ್ ಮಾಡಿ ಒಳ್ಳೆ ಪೋಸ್ಟಲ್ಲಿ ಇರ್ತೀರ ದುಡ್ಡು ಬರ್ಬೋದು ವಿದೇಶ ಯಾತ್ರೆ ಮಾಡೋದ್ರ ಮುಖಾಂತರ ದುಡ್ಡು ಬರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಅಥವಾ ತಂದೆಯ ಮುಖಾಂತರ ದುಡ್ಡು ಬರ್ಬೋದು ಅಂತ ಇನ್ನೊಂದು ಇಂಡಿಕೇಷನ್ ಇದೆ ಅಥವಾ ನೀವೇನಾದರೂ ಯಾರಿಗಾದರೂ ಸಜೆಷನ್ ಮಾಡ್ತೀರಿ ಅಥವಾ ನೀವು ಪ್ರೀಚಿಂಗ್ ಅಂದರೆ ಆ ಪ್ರವಚನ ಮಾಡ್ತೀರಿ ಸಜೆಷನ್ ಮಾಡ್ತೀರಿ ಉಪದೇಶ ಮಾಡ್ತೀರಿ ಆನಂತರ ನೀವು ಯಾರಿಗಾದ್ರು ಕೂಡ ಒಳ್ಳೆ ಸಲಹೆ ಸೂಚನೆಗಳ್ ಕೊಡ್ತೀರಿ ಕೌನ್ಸಿಲಿಂಗ್ ಮಾಡ್ತೀರಿ ಅದ್ರ ಮುಖಾಂತರ ಕೂಡ ದುಡ್ಡು ಬರುವಂತಹ ಯೋಗ ಭಾಗ್ಯ ಇಲ್ಲಿ ಕ್ರಿಯೇಟ್ ಆಗುತ್ತೆ ಎರಡನೇ ಮನೆ ಅಧಿಪತಿ ಒಂಬತ್ತನೇ ಮನೆಯಲ್ಲಿ ಬಂದಾಗ ಆ ಇನ್ನು ನಿಮಗೆ ಆಧ್ಯಾತ್ಮದಲ್ಲಿ ಹೋಗಲೇಬೇಕಂತ ಉಂಡು ನೀವು ಆಧ್ಯಾತ್ಮದಲ್ಲಿ ಹೋಗಬೇಕು ಆಧ್ಯಾತ್ಮದಲ್ಲಿ ಹೋಗ್ಬೇಕಾದ್ರೂ ಕೂಡ ಅಲ್ಲಿ ಏನಾಗುತ್ತೆ ನಿಮಗೆ ಬಹಳ ವಿಶೇಷ ಅಲ್ಲಿ ಟ್ರಾನ್ಸ್ಫರ್ಮೇಷನ್ ಆಗ್ಬೇಕು ಆ ಟ್ರಾನ್ಸ್ಫಾರ್ಮೇಶನ್ಗೆ ಒಳಗಾದಾಗ ಅಂದ್ರೆ ನೀವೊಂದು ದೇವಸ್ಥಾನದ ಒಳಗೆ ಹೋಗ್ತೀರಂದಾಗ ಏನಾಗುತ್ತೆ ಹೊರಗಿನ ಎನರ್ಜಿನೇ ಬೇರೆ ದೇವಸ್ಥಾನದ ಗರ್ಭಗುಡಿಯ ಹತ್ತಿರ ಇರುವ ಎನರ್ಜಿನೇ ಬೇರೆ ಯಾವಾಗ ಆ ಒಂದು ಎನ್ವೈರ್ಮೆಂಟಿಗೆ ನೀವು ಎಂಟ್ರಿ ಆಗ್ತೀರ ಆವಾಗ ಏನಾಗುತ್ತೆ ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮಗೆ ಯಾವುದೇ ದುಃಖದ ವಿಚಾರಗಳು ಅಥವಾ ತುಂಬಾ ನಿಮ್ಮನ್ನು ಇರಿಟೇಟ್ ಮಾಡುವ ವಿಚಾರಗಳಿದ್ದಾಗ ಅದು ಪಾಸಿಟಿವ್ ವೇಯಲ್ಲಿ ಕನ್ವರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ನೀವು ಯಾವಾಗಲೂ ಮಾಡ್ಕೊಂಡಿರಬೇಕಾಗುತ್ತೆ ಯಾವಾಗಲೂ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಸೆಕೆಂಡ್ ಲಾರ್ಡ್ ನೈನ್ತ್ ಹೌಸಲ್ಲಿದ್ದಾಗ ಅದರ ಜೊತೆಗೆ ಆಧ್ಯಾತ್ಮಲ್ಲಿ ಹೋಗಬೇಕಾಗುತ್ತೆ ಒಂದು ಎಥಿಕ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಒಂದು ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ ತಂದೆಯ ಮಾತನ್ನು ಕೇಳಬೇಕಾಗುತ್ತೆ ಗುರುಗಳ ಮಾತನ್ನು ಕೇಳಬೇಕಾಗುತ್ತೆ ಆನಂತರ ಲಾಂಗ್ ಟರ್ಮ್ ಆದಂತಹ ಒಂದು ಗುರಿಯನ್ನು ಇಟ್ಕೊಳ್ಬೇಕಾಗುತ್ತೆ ಅಂದ್ರೆ ಲಾಂಗ್ ಈಗ ಎರಡು ವರ್ಷದಲ್ಲಿ ನನಗೆ ಹೀಗಾಗಬೇಕು ಐದು ವರ್ಷದಲ್ಲಿ ನನಗೆ ಹೀಗಾಗಿ ಆ ರೀತಿ ಗುರಿಯನ್ನು ಇಟ್ಟುಕೊಂಡು ಒಂದು ಗುರುವನ್ನ ನಿಮ್ಮ ಜೊತೆಗೆ ಇದ್ದುಕೊಂಡು ಅಥವಾ ಗುರುವಿನ ಒಂದು ಸಲಹೆ ಸೂಚನೆ ಪಡ್ಕೊಂಡು ನೀವು ಮುಂದೆ ಹೋದಾಗ ಸೆಕೆಂಡ್ ಲಾರ್ಡ್ ನೈನ್ತ್ ಹೌಸ್ ಅಲ್ಲಿ ಇದ್ದಾಗ ಬಹಳ ಒಳ್ಳೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಅದರ ಮುಖಾಂತರ ಒಂದು ವಿದೇಶಕ್ಕೆ ಹೋಗೋದ್ರ ಮುಖಾಂತರ ಕೂಡ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಥವಾ ನಿಮ್ಮಲ್ಲಿದ್ದ ವಿದ್ಯೆಯನ್ನು ಯೂಸ್ ಮಾಡಿಕೊಂಡು ಕೂಡ ದುಡ್ಡು ಬರಲಿಕ್ಕೆ ಶುರುವಾಗುತ್ತೆ ಅಥವಾ ಇದು ವಿಚಾರ ಅಂತ ಹೇಳ್ತೇನೆ ಸೆಕೆಂಡ್ ಲಾರ್ಡ್ ನೈನ್ ಹೌಸ್ ಇದೆ ಬಟ್ ಇಷ್ಟೊಂದು ನೆನಪಿಟ್ಕೊಳ್ಳಿ ಎಲ್ಲಿವರೆಗೆ ದೇವಸ್ಥಾನದ ಎನ್ವೈರ್ಮೆಂಟಲ್ಲಿ ನೀವು ಹೋಗುವುದಿಲ್ಲ ಅಲ್ಲಿವರೆಗೆ ದುಡ್ಡು ಬರೋದು ನಿಮ್ಮ ಪಲ್ಗೆ ಕಷ್ಟ ಆಗ್ಬೋದು ಎಲ್ಲಿವರೆಗೆ ಆಧ್ಯಾತ್ಮವನ್ನು ಫಾಲೋ ಮಾಡೋದಿಲ್ಲ ಎಥಿಕ್ಸನ್ನು ಫಾಲೋ ಮಾಡೋದಿಲ್ಲ ಒಂದು ಪ್ರಿನ್ಸಿಪಲ್ಸನ್ನು ಇಟ್ಟುಕೊಂಡು ಹೋಗೋದಿಲ್ಲ ಹಿರಿಯರಿಗೆ ಗೌರವ ಕೊಡೋದಿಲ್ಲ ತಂದೆ ಗೌರವ ಕೊಡೋದು ಅಲ್ಲಿವರೆಗೆ ನಿಮಗೆ ಸೆಕೆಂಡ್ ಲಾರ್ಡ್ ನೈನ್ತ್ ಇದ್ದಾಗ ದುಡ್ಡು ಬರುವ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅದಕ್ಕೇನು ಹೇಳೋದು ಈ ಜ್ಯೋತಿಷ ಅಂದರೆ ಜ್ಯೋತಿಷ ಅಂದರೆ ಅದೊಂಥರ ನಿಮಗೆ ಸೂಚನೆ ಕೊಡುತ್ತೆ ನೀನು ಏನು ಮಾಡಿದರೆ ಏನಾಗುತ್ತೆ ರೈಟ್ ನೀನು ಏನು ಮಾಡಿದರೆ ಏನಾಗುತ್ತೆ ಹಾಗಾದರೆ ಹಣ ಬರಬೇಕಾದ್ರೆ ನೀನು ಏನು ಮಾಡಬೇಕು ಹಣ ಬರಬೇಕಾದ್ರೆ ಧನದ ಧನಾಧಿಪತಿ ಎಲ್ಲಿ ಕೂತಿದ್ದಾನೆ ಸೊ ಆ ಒಂದು ಆ ಭಾವ ಮತ್ತು ರಾಶಿಯ ಅಟ್ರಿಬ್ಯೂಟ್ಸ್ ಅನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಏನಾಗುತ್ತೆ ನಿಮ್ಗೆ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಉಲ್ಟ ರೀತಿ ಈಗ ಈಗ ಎರಡನೇ ಮನೆ ಅಧಿಪತಿ ಐದನೇ ಹತ್ತು ಸಾರಿ ಎರಡನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಭಾಗ್ಯ ಸ್ಥಾನದಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಭಾಗ್ಯ ಅಭಿವೃದ್ಧಿ ಆಗಬೇಕು ದುಡ್ಡಿನಲ್ಲಿ ಅಭಿವೃದ್ಧಿ ಆಗ್ಬೇಕು ಹಾಗಾದ್ರೆ ಯಾವಾಗ ನೀವು ನಾನು ಹೇಳಿದ ಪ್ರಕಾರ ಅಧ್ಯಾತ್ಮಲಿ ಹೋದ್ರೆ ಮಾತ್ರ ಅದು ಸಾಧ್ಯ ಒಂದು ವೇಳೆ ಅಧ್ಯಾತ್ಮಲಿ ಹೋಗ್ಲಿಕ್ಕೆ ಆಗಲಿಲ್ಲ ನಿಮಗೆ ನಿಮ್ಗೆ ಯಾವಾಗಲೂ ಇರಿಟೇಷನ್ ಬೇರೆಯವರಿಗೆ ತೊಂದರೆ ಕೊಡ್ತೀರಾ ಸಮಾಜಕ್ಕೆ ತೊಂದರೆ ಕೊಡ್ತೀರಾ ತಂದೆ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗುರುಗಳ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಜುಕೇಷನ್ ಮಾಡ್ಲಿಕ್ಕೆ ಇಂಟ್ರೆಸ್ಟೇ ಇಲ್ಲ ಸೊ ಈ ರೀತಿಯಾಗಿ ಹೋದಾಗ ಏನಾಗುತ್ತೆ ನಿಮಗೆ ದುಡ್ಡು ಬರುವಂಥದ್ದು ಸ್ಟಾಪ್ ಆಗುತ್ತೆ ದುಡ್ಡು ಬರಲ್ಲ ಅವಾಗ ಏನಾಗುತ್ತೆ ನೀವು ವಿಪರೀತ ರೀತಿಯಲ್ಲಿ ಕಷ್ಟ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ

ಶನಿದಶೆ ನಡೀತಾ ಉಂಟಮ್ಮ ಯೋಗ ಇದೆ ಬಟ್ ಅದು ಅಷ್ಟು ಸುಲಭ ಅಲ್ಲ ಅಂತ ಉಂಟು ಸ್ಟ್ರಗಲ್ ಮಾಡಬೇಕಾಗುತ್ತೆ ಶನಿದಶ ಜಸ್ಟ್ ಸ್ಟಾರ್ಟ್ ಆಗಿದೆ ಅವ್ರಿಗೆ ಈಗ ನಲ್ವತ್ತರ ಸಿರೀಸ್ ಕೂಡ ಸ್ಟಾರ್ಟ್ ಆಗಿದೆ ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಇರುವುದರಿಂದ ಸುಲಭದಲ್ಲಿ ಗೌರ್ಮೆಂಟ್ ಜಾಬ್ ಆಗುವಂಥ ಸಾಧ್ಯತೆ ತೀರಾ ಕಡಿಮೆ ಅಮ್ಮ ಅಂತ ಉಂಟು ಒಂದು ವೇಳೆ ಇನ್ಫ್ಲೂಯನ್ಸ್ ಇದ್ರೆ ನೀವು ಖಂಡಿತ ಹೋಗ್ಬೋದು ನಾನು ಬೇಡ ಅಂತ ಹೇಳಲ್ಲ ಅವ್ರಿಗೆ ಬೇರೆ ಯಾವುದಾದ್ರೂ ಪ್ರೈವೇಟ್ ಸೆಕ್ಟರಲ್ಲಿ ಜಾಬ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ಮುಂದೆ ಹೋಗಿ ಅವರಿಗೆ ಒಳ್ಳೆ ರಿಸಲ್ಟ್ ಬರುವಂಥ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತಾ ಉಂಟಮ್ಮ ಅಷ್ಟೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮೊತ್ತ ಮೊದಲನೇದಾಗದೇ ಏನಂದ್ರೆ ಗೀತಾ ಅಂತ ಹೆಸರಿಟ್ಕೊಂಡಿದ್ರೆ ಆರೋಗ್ಯ ನೋಡ್ಕೊಳ್ಬೇಕಂತ ಬಹಳ ವಿಶೇಷವಾಗಿ ತೋರಿಸ್ಕೊಡ್ತಾ ಉಂಟು ಮ್ಮ ಹೆಲ್ತ್ ನೋಡ್ಕೊಳ್ಳಿ ಕೇಳಿ ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಅಥವಾ ಅವ್ರಿಗೆ ಉಸಿರಾಟ ತೊಂದರೆಗಳು ಬರುವಂತ ಸಾಧ್ಯತೆಗಳು ಜಾತಕದಲ್ಲಿ ಉಂಟಮ್ಮ ಅದರ ಬಗ್ಗೆ ಮೊದಲು ಗಮನ ಕೊಡ್ಲಿಕ್ಕೆ ಹೇಳಿ ನಂತರ ಕೆಲಸದ ವಿಚಾರದಲ್ಲಿ ಹೋಗ್ಲಿಕ್ಕೆ ಹೇಳಿ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಆ ನೀವೇನ್ ಪ್ರಶ್ನೆ ಮಾಡಿದ್ರೆ ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟದ ಅದು ಅಷ್ಟು ಸುಲಭ ಅಲ್ಲ ಅಂತ ಉಂಟಮ್ಮ ಯಾಕಂದ್ರೆ ಅಲ್ಲಿ ಸೂರ್ಯ ಬಿಟ್ಟಿದ್ದಾರೆ ಅದಕ್ಕೆ ಅದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇಂಡಿಕೇಶನ್ ಸೂರ್ಯನ ಪೊಸಿಷನ್ ಸರಿ ಇಲ್ಲ ಅಂತ ಉಂಟು ಓಕೆನಾ ಇದನ್ನ ಅರ್ಥ ಮಾಡ್ಕೊಳ್ಳಿಮ್ಮ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಜಾಬ್ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಮುಂದೆ ಹೋಗಿ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರೋದಮ್ಮ ತಾಯಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ಎಸ್ ಅಮ್ಮ ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಬೇಕು ಗೌರ್ಮೆಂಟ್ ಜಾಬ್ ಬೇಕು ರೈಟ್ ತಾನೇ ಅಲ್ವಾ ಗೌರ್ಮೆಂಟ್ ಜಾಬು ಗೌರ್ಮೆಂಟ್ ಜಾಬ್ ಯಾಕೆ ಪ್ರೈವೇಟ್ ಅಲ್ಲಿ ಜಾಬ್ ಮಾಡ್ಕೊಂಡು ಆಗೋದಿಲ್ಲವಾ ಅಲ್ವಾ ಆಸೆ ಇರುತ್ತಿಲ್ಲ ಅಂತೇನಿಲ್ಲ ಅಂತ ಬಟ್ ಜಾತಕ ಸಪೋರ್ಟ್ ಮಾಡಬೇಕು ತಾನೆ ಜಾತಕ ಸಪೋರ್ಟ್ ಮಾಡ್ತಾ ಇಲ್ಲ ಅಲ್ವಾ ಮೊದಲು ನಮ್ಮನ್ನು ನಾವು ಸರಿ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಇದ್ದೇ ಇರುತ್ತೆ ಓಕೆ ಎನಿವೆ ತೊ ಈಗ ಗೊತ್ತಾಯಿತು ನಿಮಗೆ ತೋ ನ ಸೆಕೆಂಡ್ ಲಾರ್ಡ್ ನೈನ್ ಇದ್ದಾಗ ದುಡ್ಡು ಹೇಗೆ ಬರುತ್ತೆ ಒಂದು ವೇಳೆ ಸೆಕೆಂಡ್ ಲಾರ್ಡ್ ನೈನ್ ಇದ್ದಾಗ ತಂದೆ ಗುರುಗಳು ಅಥವಾ ದೈವ ದೇವರು ಅಥವಾ ನೀವು ಧರ್ಮದ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡಿದ್ರಿ ಅಲ್ಲೂ ಅಲ್ಲಿ ರಿಲೇಷನ್ಶಿಪ್ ಚೆನ್ನಾಗಿ ನಾವು ನೋಡಿ ಧರ್ಮದ ಬಗ್ಗೆ ಮಾತಾಡುವಾಗ ಭಾಳ ಜಾಗೃತರಾಗಿ ಆಗಿರಬೇಕು ಎಲ್ಲರೂ ಕೂಡ ಯಾಕಂದರೆ ನಿಮಗೆ ಒಂದು ಭಾವ ಏನು ಇಂಪ್ಯಾಕ್ಟ್ ಆಗುತ್ತೆ ಯಾವುದೇ ಧರ್ಮ ಅದು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಯಾವುದಂತಲ್ಲ ಯಾವುದೇ ಧರ್ಮದ ಬಗ್ಗೆ ಅವಹೇಳನ ಮಾಡಲಿಕ್ಕೇ ಇಲ್ಲ ಅಂತ ಉಂಟು ಅವರು ಅವ್ರವ್ರಿಗೆ ಬೇಕಾದಾಗೆ ಅವರವ್ರು ಇರ್ತಾರೆ ನಮ್ಮ ಕೆಲಸ ಅಲ್ಲ ಅದನ್ನು ಅವಹೇಳನ ಮಾಡುವಂಥ ಅದಕ್ಕೆ ಅದು ಯಾಕಂದರೆ ನೀವು ನೈಂತ್ ಹೌಸನ್ನು ಕೆಡಿಸ್ಕೊಂಡ ಹಾಗೆ ನೈನ್ತ್ ಹೌಸ್ಗೆ ಸಂಬಂಧಪಟ್ಟಂತಹ ಆ ಇಂಪ್ಯಾಕ್ಟ್ ಏನು ನಿಮ್ಮ ಪಾಲಿಗೆ ಬರಲಿಕ್ಕೆ ಬಿಡಲ್ಲ ಯಾಕಂದರೆ ಅಭಿವೃದ್ಧಿ ಕೊಡಬೇಕು ನಿಮಗೆ ಲೈಫಲ್ಲಿ ಗ್ರೋತ್ ಕೊಡಬೇಕು ಖುಷಿ ಕೊಡಬೇಕು ಅಲ್ವಾ ನೀವೊಂದು ರೈಟ್ ವೇಲಿ ನಡಿಬೇಕಾದ್ರೆ ನಿಮಗೆ ನೈನ್ತ್ ಹೌಸ್ ಏನುಂಟು ಅದು ಬಹಳ ಆಗಿ ಕೆಲಸ ಮಾಡಬೇಕು ಒಂದು ವೇಳೆ ನೀವು ಧರ್ಮ ದೇವರು ಅಲ್ವಾ ಕೆಲವರು ದೇವರಿಗೆಲ್ಲ ಇನ್ಸಲ್ಟ್ ಮಾಡ್ತಾರೆ ಧರ್ಮಕ್ಕೆ ಇನ್ಸಲ್ಟ್ ಮಾಡ್ತಾರೆ ಧಾರ್ಮಿಕತೆಗೆ ಇನ್ಸಲ್ಟ್ ಮಾಡ್ತಾರೆ ಅಲ್ಲಿ ತುಂಬ ಜನ ಇದ್ದಾರೆ ಾರೆ ಯಾರು ಮಾಡ್ತಾರೋ ಅವ್ರು ಅನುಭವಿಸ್ತಾರೆ ಅದು ವಿಷಯನೇ ಬೇರೆ ಅಲ್ವಾ ಯಾಕಂದ್ರೆ ಮುಂದೆ ಹೋಗಿ ಗೊತ್ತಾಗುತ್ತೆ ಅವರು ಏನು ಮಾಡ್ತಾ ಇದ್ದಾರೆ ಅಂತ ರೈಟ್ ಬಟ್ ತಿಳಿದವರಾದ್ರೆ ನೀವು ಖಂಡಿತ ಅದನ್ನು ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತೇನೆ ಅವ್ರವರ ಧರ್ಮ ಅವ್ರವ್ರಿಗೆ ಇಷ್ಟ ಅವ್ರವ್ರು ಹೇಗೆ ಬೇಕೋ ಹಾಗೆ ಮುಂದುವರಿತಾರೆ ನಮಗೆ ಅದರಲ್ಲಿ ಯಾವುದೇ ಇನ್ವಾಲ್ವ್ ಆಗುವಂತಹ ಯಾವುದೇ ರೈಟ್ಸ್ ನಮ್ಮಲ್ಲಿಲ್ಲ ಅದರಿಂದ ನಾವು ಅದರ ಬಗ್ಗೆ ಅವಹೇಳನ ಮಾಡುವುದಾಗ್ಲಿ ಮಾತಾಡುವುದಾಗ್ಲಿ ನಮಗೆ ಬೇಕಾಗಿಲ್ಲ ಸೊ ಇದನ್ನ ಬಹಳ ಅರ್ಥ ಮಾಡ್ಕೊಳ್ಬೇಕಾದಂತಹ ಅಗತ್ಯತೆ ಉಂಟು ಯಾಕಂದರೆ ಗ್ರೋತ್ ಆಗ್ಬೇಕಾನೆ ಗ್ರೋತ್ ಆಗಬೇಕಾದ್ರೆ ಆ ಪಾರ್ಟ್ ಬಿಟ್ಟರೆ ಬೇರೆಯಲ್ಲಿ ಕೂಡ ಗ್ರೋತ್ ಬರಲ್ಲ ಯಾಕಂದರೆ ಗುರುವಿನ ರಾಶಿ ಅದು ಗುರು ಮಹಾರಾಜನ ಇಂಪ್ಯಾಕ್ಟ್ ಅಲ್ಲಿನೇ ಇರುವಂಥದ್ದು ಅರ್ಥ ಮಾಡ್ಕೊಂಡ್ರೆ ನೀವು ಗೆದ್ದೇ ಗೆಲ್ತೀರಾ ಓಕೆ ಸೆಕೆಂಡ್ ಲಾ ಟೆಂತ್ ಅಲ್ಲಿ ಬಂದಾಗ ಅಲ್ವಾ ಎರಡನೇ ಮನೆ ಅಧಿಪತಿ ಹತ್ತನೇ ಮನೆಯಲ್ಲಿ ಏನ್ ಏನು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾನೆ ನೋಡಿ ಅಲ್ವಾ ಎರಡನೇ ಮನೆ ಹತ್ತನೇ ಮನೆಗೆ ಬಂದಾಗ ನ್ಯಾಚುಲಾಗಿ ಹೇಳ್ಬೋದು ಹತ್ತನೇ ಮನೆ ಹಾಗಾದ್ರೆ ಕರ್ಮಸ್ಥಾನ ಹಾಗಾದರೆ ಕಾರ್ಯಕ್ಷೇತ್ರದಲ್ಲಿದ್ದಾಗ ಕೆಲಸದಲ್ಲಿದ್ದಾಗ ಯಾಕಂದರೆ ಸೆಕೆಂಡ್ ಲಾರ್ಡ್ ತನ್ನಿಂದ ಭಾಗ್ಯದಲ್ಲಿ ಬಂದ್ಬಿಟ್ಟ ಹಾಗಾದ್ರೆ ಅದು ಫೇವರೇಬಲ್ ಆಗುತ್ತೆ ಹಾಗಾದ್ರೆ ಯಾವಾಗ ಕೆಲಸಕ್ಕೆ ಸೇರ್ಕೊಳ್ತೀರಾ ಆ ಮೂಮೆಂಟಲ್ಲಿ ದುಡ್ಡು ಬರುತ್ತೆ ಹಣಕಾಸು ಬರುತ್ತೆ ಕೆಲಸ ಮಾಡ್ಕೊಂಡಾಗ ಹಣಕಾಸು ಬರುತ್ತೆ ಯಾವುದೇ ಕೆಲಸಕ್ಕೆ ಸೇರಿಕೊಳ್ಳಿ ನೀವು ನೀವು ವಿದೇಶ ಪ್ರಯಾಣ ಕೂಡ ಮಾಡ್ಬೋದು ಪರವಾಗಿಲ್ಲ ಬಟ್ ಇಲ್ಲಿ ಒಂದು ಮಾತು ನೆನಪಿಟ್ಕೊಳ್ಳಿ ನಾರ್ಮಲ್ ಆಗಿ ಕೆಲಸಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ನಿಮ್ಮನ್ನು ಪ್ರೊಸೀಡ್ ಅಂತೂ ಮಾಡಿಯೇ ಮಾಡ್ತದೆ ಅಲ್ವಾ ಕೆಲಸಾನೂ ಸಿಗುತ್ತೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಅಲ್ಲಿ ಒಳ್ಳೆ ಕೆಲಸಾನೂ ಸಿಗುತ್ತೆ ನಿಮಗೆ ಅಲ್ಲಿ ರಾಶಿ ಯಾವುದು ಫಾಲಾಗಿದೆ ಲಗ್ನ ಯಾವುದಿದೆ ಅದರ ಮೇಲಿಂದ ಮತ್ತೆ ಡಿಪೆಂಡ್ ಆಗುತ್ತೆ ಅದು ವಿಷಯ ಬೇರೆ ಬಟ್ ನಾರ್ಮಲ್ ಆಗಿ ಹೇಳಬೇಕಾದ್ರೆ ಸೆಕೆಂಡ್ ಲಾರ್ಡ್ ಟೆಂತ್ ಅಲ್ಲಿ ಬಂದಾಗ ಕಾರ್ಯಕ್ಷೇತ್ರದಲ್ಲಿ ಹೋದಾಗ ಒಳ್ಳೆ ಕೆಲಸ ಸಿಗುತ್ತೆ ಅಂದ್ರೆ ಇಂಡಿಗೆ ಕೆಲಸ ಸಿಗಿದ ನಂತರ ನಿಮ್ಗೆ ಏನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆ ಅದ್ರ ಜೊತೆಗೆ ಏನಾಗುತ್ತೆ ಆ ಎಲ್ಲೊಂದ್ ಕಡೆ ಈಗ ಅಂಸ್ಕೊಳ್ಳಿ ಸೆಕೆಂಡ್ ಲಾಟ್ ಟೆನ್ ಹೌಸಲ್ಲಿ ಇದ್ದೇನೆ ಇದ್ದಾನೆ ಬಟ್ ಕೆಲಸನೂ ಉಂಟು ಸರ್ ಬಟ್ ಯಾಕೋ ಗೊತ್ತಿಲ್ಲ ದುಡ್ಡಿನ ವಿಚಾರದಲ್ಲಿ ಅಷ್ಟು ಒಳ್ಳೆ ರಿಸಲ್ಟೇ ಬರ್ತಾಯಿಲ್ಲ ದುಡ್ಡಿನ ವಿಚಾರದಲ್ಲಿ ಅದೇನೋ ಒಂದು ತುಂಬ ಏನು ಬೇಕು ನಮಗೆ ಅದು ಬರ್ತಾನೆ ಇಲ್ಲ ಅಥವಾ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾ ಇಲ್ಲ ಅಥವಾ ಕೆಲಸದಲ್ಲಿ ನಮಗೆ ಪದೋನ್ನತಿ ಆಗ್ತಾ ಇಲ್ಲ ಏನಾದರೂ ಒಂದು ಸಮಸ್ಯೆ ಉಂಟು ಅಂತಾದಾಗ ನೀವು ನೋಡ್ಕೊಳ್ಳಿ ಅದು ಹತ್ತನೇ ಮನೆ ಅಂದರೆ ನಿಮ್ಮ ತಂದೆಯ ಹಣಕಾಸು ಕೂಡ ಅಂದರೆ ನಿಮ್ಮ ತಂದೆಯ ಕುಟುಂಬ ಕೂಡ ಓಕೆನಾ ಹಾಗಾದರೆ ನಿಮ್ಮ ತಂದೆಯ ಕುಟುಂಬದವರ ಜೊತೆಗೆ ಯಾವ ರೀತಿ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿದ್ರ ಅಲ್ಲಿನ ನೋಡ್ಕೊಳ್ಳಿ ಯಾರ ಜೊತೆ ಆದ್ರೂ ನಿಮ್ಗೆ ದುಶ್ಮನ್ ಇದೆಯಾ ಯಾರ ಯಾರ ಜೊತೆ ಆದ್ರೂ ನಿಮ್ಗೆ ಶತ್ರುತ್ವ ಇದೆಯಾ ಯಾರ ಜೊತೆ ಆದ್ರೂ ನಿಮ್ಗೆ ತುಂಬಾನೇ ಅಲ್ವಾ ಒಂಥರ ಇರಿಟೇಟ್ ಇದೆಯಾ ಅವ್ರ ಜೊತೆ ಮಾತಾಡ್ತೀರಾ ಇಲ್ವಾ ರಿಲೇಷನ್ಶಿಪ್ ಹೇಗಿದೆ ಮೊದಲು ನೋಡಿ ಒಂದು ವೇಳೆ ಅಲ್ಲಿ ಯಾರ ಜೊತೆ ಆದ್ರೂ ನಿಮ್ಗೆ ಅಂದರೆ ತಂದೆಯ ಕುಟುಂಬದವ್ರ ಜೊತೆಗೆ ನಿಮ್ಗೆ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅವ್ರ ಜೊತೆ ಶತ್ರುತ್ವ ಇದೆ ಅದು ಯಾವುದೋ ಒಂದು ರೀತಿಯಲ್ಲಿ ರಿವೇನ್ ತಗೊಳ್ಬೇಕಂತ ಅಂತ ಇದ್ದೀರಾ ಆ ಮೂಮೆಂಟಲ್ಲಿ ಅಲ್ಲಿ ಏನಾಗುತ್ತೆ ಧನಾಧಿಪತಿ ಹತ್ತನೇ ಮನೆಯಲ್ಲಿ ಬಂದರೂ ಕೂಡ ನೀವು ಕೆಲಸ ಮಾಡ್ಕೊಂಡಿದ್ರು ಕೂಡ ಯಾವ ಮಟ್ಟದಲ್ಲಿ ದುಡ್ಡು ಬರಬೇಕು ಬರಕ್ಕೆ ಬಿಡಲ್ಲ ಅದಕ್ಕೋಸ್ಕರ ಮೊತ್ತ ಮೊದಲನೇದಾಗಿ ಅವರನ್ನು ರಾಜಿ ಮಾಡಿ ಅಂತ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ ಅವಾಗ ಏನಾಗುತ್ತೆ ನಿಮಗೆ ದುಡ್ಡು ಬರುವಂತ ಯೋಗ ಭಾಗ್ಯ ಅಲ್ಲಿ ಕ್ರಿಯೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಅರ್ಥ ಆಯ್ತು ಇಟ್ಕೊಳ್ತೀನಪ್ಪ ಕರೆಯಲಿದ್ದಾರೆ ಜಸ್ಟ್ ಹಲೋ ನಮಸ್ತೆ ಹಲೋ ಅಮ್ಮ ಯಾರು ಮಾತಾಡ್ತಿದ್ರೆ ಬಗ್ಗೆ ತಿಳ್ಕೊಬೇಕಮ್ಮ ಅಂದೆ ವಕಿತದ ಅಂದ್ರೆ ನಾನು ಈಗ business ಮಾಡ್ತಾ ಇದ್ದೀನಿ ವರ್ಷ ವರ್ಷ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಸಮಯ ಚೆನ್ನಾಗಿತ್ತು ಇತ್ತು ಚಿಕ್ಕ ಆರೋಗ್ಯದಲ್ಲೂ ಇಷ್ಟ ಇಲ್ಲ ಅಮ್ಮ ನೀವು ಮಾತಾಡಿದ್ರು ಸರಿ ಕೇಳಿಸ್ತಾ ಇಲ್ಲಮ್ಮ ನನಗೆ ಆನ್ಸರ್ ಮಾಡ್ಲಿಕ್ಕೆ ಆಗುತ್ತೆಲೋ ಗೊತ್ತಿಲ್ಲ ಡಿಸ್ಕನೆಕ್ಟ್ ಆಗ್ತದೆ ಅಮ್ಮ ನೀವು ಮಾತಾಡಿದ್ರು ಡಿಸ್ಕನೆಕ್ಟ್ ಆಗ್ತಾ ಉಂಟು ತಾಯಿ ಓಕೆ ದಯವಿಟ್ಟು ಕಾಲ್ ಮಾಡುವಾಗ ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬಂದು ಸ್ವಲ್ಪ ಕ್ಲಾರಿಟಿ ಕ್ಲಿಯರ್ ಆಗಿ ಇದ್ದುಕೊಂಡು ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಕೇಳಿಸೋದಿಲ್ಲ ನಾನೊಂದು ಹೇಳೋದು ನೀವೊಂದು ಹೇಳೋದು ಚೆನ್ನಾಗಿರಲ್ಲ ಓಕೆನಾ ರೈಟ್ ಗೊತ್ತಾಯ್ತು ತೊ ಈಗ ಗೊತ್ತಾಯ್ತು ನಿಮಗೆ ಧನಾಧಿಪತಿ ಹತ್ತನೇ ಮನೆಯಲ್ಲಿ ಬಂದಾಗ ಆಗುತ್ತೆ ಹತ್ತನೇ ಮನೆ ನೋಡಿ ಯಾವುದಕ್ಕೆಲ್ಲ ಸಂಬಂಧಪಟ್ಟದ್ದಿರ್ತದೆ ಗೊತ್ತಾ ನಿಮಗೆ ಹತ್ತನೇ ಮನೆ ಬಂದು ನಿಮ್ಮ ತಂದೆಯ ದುಡ್ಡು ಮತ್ತೆ ತಂದೆಯ ಕುಟುಂಬ ಓಕೆನಾ ಆನಂತರ ನಿಮ್ಮ ಒಡಹುಟ್ಟಿದವರ ಆಯುಷ್ಯ ಆನಂತರ ನಿಮ್ಮ ಮಕ್ಕಳ ಆರೋಗ್ಯ ಆನಂತರ ನಿಮ್ಮ ಮದುವೆ ಜೀವನದ ಸುಖ ಅದು ರೈಟ್ ಆನಂತರ ತಾಯಿಯ ಸ್ಥಾನ ಅದು ಓಕೆ ಸೊ ನಿಮಗೆ ಕರ್ಮಸ್ಥಾನ ಅದು ಓಕೆನಾ ಅಥವಾ ಇಲ್ಲೆಲ್ಲ ಇಂಪ್ಯಾಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಎಂಟ್ಸ್ಕೊಳ್ಳಿ ಫೀಮೇಲ್ ಜಾತಕ ಓಕೆನಾ ಒಂದು ಎಕ್ಸಾಂಪಲ್ ಫೀಮೇಲ್ ಜಾತಕ ಫೀಮೇಲ್ ಜಾತಕಕ್ಕೆ ಸೆಕೆಂಡ್ ಲಾಟ್ ಟೆನ್ ತೌಸಂಡ್ ಇದ್ದಾನೆ ಓಕೆನಾ ಈಗ ಅವರು ಒಳ್ಳೆ ಕೆಲಸದಲ್ಲೇ ಇದ್ದಾರೆ ಬಟ್ ಅವ್ರಿಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಕೆಲಸದಲ್ಲಿ ಬರಬೇಕು ಯಾವ ರೀತಿ ಸ್ಯಾಲ್ರಿ ಬರಬೇಕು ಅದು ಬರ್ತಾನೆ ಇಲ್ಲ ಯಾಕೋ ಫುಲ್ಫಿಲ್ಮೆಂಟ್ ಆಗ್ತಾನೆ ಇಲ್ಲ ನಾನು ಒಳ್ಳೆ ಕಲ್ತಿದ್ದೇನೆ ಎಲ್ಲ ಕೆಲಸ ಮಾಡ್ತೇನೆ ಆದರೂ ಕೂಡ ನನಗೆ ಸಿಗ್ತಾ ಇಲ್ಲ ಅಥವಾ ನನಗೆ ಎಲ್ಲೊಂದು ಕಡೆ ದುಡ್ಡಿನ ವಿಚಾರದಲ್ಲಿ ಸ್ಯಾಟಿಸ್ಫೈಡ್ ಇಲ್ಲ ಈ ಪರಿಸ್ಥಿತಿ ಇದ್ದಾಗ ಈ ಫೀಮೇಲ್ ಜಾತಕದವ್ರು ನೋಡ್ಕೊಳ್ಳಿ ಮದುವೆ ಆಗಿದ್ದರೆ ನಿಮ್ಮ ಅತ್ತೆಯ ಜೊತೆಗೆ ನಿಮ್ಮ ಸಂಬಂಧಗಳು ಹೇಗಿದೆ ಅತ್ತೆಯ ಜೊತೆಗೆ ಯಾವ ರೀತಿ ಬಿಹೇವ್ ಮಾಡ್ತೀರಾ ಅದರಲ್ಲಿ ಬಹಳ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಒಂದು ವೇಳೆ ಅತ್ತೆಯ ಜೊತೆಗೆ ಸೌಹಾರ್ದಯುತವಾದಂತಹ ಒಂದು ಸಂಬಂಧವನ್ನು ಮೇಂಟೈನ್ ಮಾಡಿದ್ದೀರಿ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಧನಾಧಿಪತಿ ಹತ್ತನೆ ಮನೆಯಲ್ಲಿ ಇದ್ದುಕೊಂಡು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಒಂದು ವೇಳೆ ಕೆಲಸಕ್ಕೆ ಹೋಗಿ ಬರ್ತೀರಾ ಅಲ್ವಾ ಇಲ್ಲಿ ಅತ್ತೆಯ ಜೊತೆ ಜಗಳ ಅಲ್ವಾ ಯಾವಾಗಲೂ ಕೂಡ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಸಮಾಧಾನವೇ ಇಲ್ಲ ಅಂದಾಗ ಏನಾಯಿತು ಸೊ ಅಲ್ಲಿ ನಿಮ್ಮ ಕಾರ್ಯಕ್ಷೇತ್ರ ಯಾವ ಇಂಪ್ರೂವ್ಮೆಂಟ್ ಬರಬೇಕು ನಿಮಗೆ ಯಾವ ರೀತಿಯಲ್ಲಿ ನಿಮಗೆ ಪ್ರಗತಿ ಬರಬೇಕು ಯಾವ ರೀತಿಯಲ್ಲಿ ದುಡ್ಡು ಬರಬೇಕು ನಿಮ್ಮ ಪಾಲಿಗೆ ಮೇ ಬಿ ಅದು ಬರಲ್ಲ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ನೀವು ಯಾರ ಜೊತೆ ದುಷ್ಮಾನ ಮಾಡ್ಕೊಳ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಭಾವದಲ್ಲಿ ಅದರ ಬ್ಯಾಡ್ ಇಂಪ್ಯಾಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಕಾ ನಿಮಗೆ ಇದು ಬೇಡ ತಾನೆ ಅದಕ್ಕೆ ಎಲ್ಲರ ಜೊತೆ ಕೂಡ ಒಳ್ಳೆ ರೀತಿಯಲ್ಲಿ ಸೌಹಾರ್ದಯುತವಾದ ಒಂದು ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡ್ಕೊಳ್ಳೋದು ಅತಿ ಜಾಣತನ ಅಂತ ಹೇಳ್ತೇನೆ ಅತಿ ಜಾಣತನ ಅದು ಬಹಳ ಬಹಳ ಫೇರ್ ಆಫ್ ದ ಅನ್ನು ಕೊಡುತ್ತೆ ಹತ್ತನೇ ಮನೆಯನ್ನು ಸುಲಭನ ಅಲ್ಲ ತಾನೆ ಅಲ್ಲಿ ಎರಡು ಅಗ್ನಿ ತತ್ವದ ಪ್ಲಾನೆಟ್ಸ್ ಅದು ಕೂಡ ಕುಜಾ ಮತ್ತೆ ಸೂರ್ಯ ಅಂದ್ರೆ ಮಂಗಳ ಮತ್ತೆ ಸೂರ್ಯ ಇಬ್ರು ಕೂಡ ಅಗ್ನಿ ತತ್ವದ ಪ್ಲಾನೆಟ್ಸ್ ಹತ್ತನೇ ಮನೆಯಲ್ಲಿ ದಿಗ್ಬಲಿಯನ್ನು ಪಡ್ಕೊಳ್ತಾರೆ ಅವರಿಗೆ ಬಲ ಅಲ್ಲಿನೇ ಬರುವಂತದ್ದು ಅಲ್ವಾ ಆಕ್ಚುಲಿ ಇದು ಶನಿಯ ರಾಶಿ ಶನಿಯ ರಾಶಿಯಲ್ಲಿ ಅಗ್ನಿ ತತ್ವದ ಪ್ಲಾನೆಟ್ಸ್ ದಿಗ್ಬಲಿ ಆಗಿಬಿಡುತ್ತೆ ಅಂದ್ರೆ ನಿಮ್ಮ ವಿಶೇಷ ನಿಮ್ಮ ಪದೋನ್ನತಿಗೆ ಆನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಆ ಎರಡು ಪ್ಲಾನೆಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಅದ್ರ ಮುಖಾಂತರ ಅದು ಏನ್ ಕಥೆ ಹೇಳ್ತಾಂಡು ನಿಮಗೆ ಅಷ್ಟು ಲೈಫಲ್ಲಿ ಸ್ಯಾಕ್ರಿಫೈಸ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಯಾಕಂದ್ರೆ ನಿಮ್ಗೆ ಯಾವಾಗಲೂ ಬೆಂಕಿ ಬಿದ್ದಿರ್ತದೆ ಅವ್ಲು ಅಷ್ಟನ್ನು ಸಹಿಸಿಕೊಳ್ಬೇಕಾಗುತ್ತೆ ಅಷ್ಟು ಸ್ಯಾಕ್ರಿಫೈಸ್ ಮಾಡ್ಕೊಂಡಾಗ ಏನಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಯುವಂಥ ಯೋಗ ಭಾಗ್ಯ ನಿನ್ನ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅಂತ ಮೊದಲೇ ಕಥೆ ಹೇಳ್ತಾ ಉಂಟು ಅದರ ಜೊತೆಗೆ ನೀವೇನಾದರೂ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಜೊತೆಗೇ ನೀವೇನಾದರೂ ದುಶ್ಮಾನ ಮಾಡ್ಕೊಂಡ್ರಿ ಅಲ್ವಾ ನಿಮಗೆ ಇರಿಟೇಟ್ ಆಯಿತು ಅಂದಾಗ ಪ್ರಾಬ್ಲಮ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಒಂದು ಮಾತು ನೆನಪಿಟ್ಕೊಳ್ಳಿ ಫೀಮೇಲ್ ಜಾತಕ ಮದುವೆ ಆಗಿದೆ ಅಂತ ಇಟ್ಟುಕೊಳ್ಳೋಣ ಓಕೆನಾ ನಾನು ಹೇಳಿದ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಫೀಮೇಲ್ ಜಾತಕ ಮದುವೆ ಆಗಿದೆ ಆನಂತರ ನಿಮಗೆ ಎಲ್ಲೋ ಒಂದು ಕಡೆ ಕಾರ್ಯಕ್ಷೇತ್ರದಲ್ಲಿ ಮುಂದುವರ್ಲಿಕ್ಕೆ ಆಗ್ತಾ ಇಲ್ಲ ಸೆಕೆಂಡ್ ಲಾರ್ಡ್ ಟೆಂತ್ ಇದ್ದಾನೆ ಕಾರ್ಯಕ್ಷೇತ್ರ ಮುಂದುವರ್ಲಿಕ್ಕೆ ಆಗ್ತಾ ಇಲ್ಲ ಪದೋನ್ನತಿ ಆಗ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ಜೊತೆಗೆ ಅತ್ತೆ ಜೊತೆ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಎಲ್ಲನೂ ಇದೆ ಸೊ ಇದು ಏನು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ ನಿಮ್ಮ ಪತಿ ಯಾರಿರ್ತಾರೆ ನಿಮ್ಮ ಗಂಡ ಯಾರು ಅವರಿಗೆ ಮನೆ ಮಾಡಲಿಕ್ಕೆ ಬಿಡುವುದಿಲ್ಲ ಅವರ ಪ್ರಾಸ್ಪರಿಟಿ ಅಥವಾ ಪ್ರಾಪರ್ಟಿ ವಿಚಾರದಲ್ಲಿ ಸಮಸ್ಯೆ ಒಂದು ಗಾಡಿ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಮದುವೆ ಸುಖ ಅಲ್ಲಿನೇ ಫಿನಿಶ್ ಆಯಿತು ಈಗ ಓಕೆನಾ ಮದುವೆ ಸುಖ ಹೊರಟೋಯ್ತು ಮತ್ತೆ ಅಳ್ತಾ ಇರ್ತೀರ ನನ್ನ ಗಂಡ ಸರಿ ಇಲ್ಲ ನನ್ನ ಅತ್ತೆ ಸರಿ ಇಲ್ಲ ಅಥವಾ ನಾವೇ ಸರಿ ಇಲ್ಲ ರೈಟ್ ತಾನೆ ನಾವೇ ಸರಿ ಇಲ್ಲ ನಾವೇ ಸರಿ ಮಾಡ್ಕೊಳ್ಬೇಕಾದ ರೈಟ್ ತಾನೇ ನಿಮಗೆ ನಿಮಗೆ ಗಂಡನನ್ನು ರಿಪೇರಿ ಮಾಡಲಿಕ್ಕೆ ಗೊತ್ತಿದೆ ಅಲ್ವಾ ಹೊಡೆದು ಬಡ್ದು ಹೇಗಾದ್ರೆ ರಿಪೇರಿ ಮಾಡ್ತೀರಾ ತೊ ನಿಮ್ಮನ್ನು ನೀವು ಕೂಡ ರಿಪೇರಿ ಮಾಡ್ಕೊಳ್ಬೇಕು ಜೊತೆಗೆ ಅತ್ತೆ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು ರೈಟ್ ತಾನೇ ಸೊ ಯಾಕಂದ್ರೆ ನೀವು ಈಗಿನ ಮಕ್ಳು ಹೆಣ್ಮಕ್ಳೆಲ್ಲ ಎಜುಕೇಟೆಡ್ ಎಜುಕೇಟೆಡ್ ಇದ್ದಾಗ ಅದಕ್ಕೊಂದು ವಿನಯ ಇರಬೇಕಾಗುತ್ತೆ ಅತ್ತೆ ಜೊತೆ ಆ ರೀತಿ ನೀವು ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿದಾಗ ಗಂಡನಿಗೆ ಯಾವ ರೀತಿ ಪ್ರಾಪರ್ಟಿ ಮಾಡಬೇಕು ಅಥವಾ ಗಂಡನಿಗೆ ಇರುವ ಪ್ರಾಪರ್ಟಿ ಮುಖಾಂತರ ಯಾವುದು ಸಮಸ್ಯೆ ಇದೆ ಅಥವಾ ಅಲ್ಲಿ ಡಿಸ್ಪ್ಯೂಟ್ಸ್ ಇದೆ ಅದೆಲ್ಲವೂ ಕೂಡ ನಿವಾರಣೆ ಆಗಿ ಒಂದು ಒಳ್ಳೆ ಮನೆ ಮಾಡುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಮೇತ ಉನ್ನತ ಮಟ್ಟಕ್ಕೆ ಹೋಗುವಂತಹ ಯೋಗ ಯೋಗ ಅದರ ಜೊತೆಗೆ ನಿಮಗೆ ದುಡ್ಡು ಬರುವಂತ ಯೋಗ ಕೂಡ ಕ್ರಿಯೇಟ್ ಆಗಿದೆ ಎಷ್ಟು ಈಸಿ ತಾನೆ ಆ ಈಸಿಂಟಿರ್ತದೆ ನಾವು ಮಾಡ್ಕೊಳ್ಬೇಕಷ್ಟೇ ನಮ್ಗೆ ಮನಸ್ಸೇ ಬರೋದಿಲ್ಲ ಅಲ್ವಾ ಜಗಳ ಮಾಡೋದೇ ನಮಗೆ ಅಲ್ವಾ ಈ ಪ್ರಪಂಚದಲ್ಲಿ ನನಗೆ ಗೊತ್ತಾ ಈ ಅತ್ತೆ ಸೊಸೆ ಜಗಳ ಏನಿದೆ ಅಲ್ವಾ ಅದನ್ನು ಮೇ ಬಿ ಯಾರಿಂದ ಕೂಡ ಸರಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ ನಾನು ಎಲ್ಲರಂತೂ ಹೇಳುವುದಿಲ್ಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಇದೇ ಪರಿಸ್ಥಿತಿ ಅತ್ತೆ ಮತ್ತು ಸೊಸೆಗೆ ಯಾವತ್ತೂ ಆಗುವುದೇ ಇಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಪರವಾಗಿಲ್ಲ ಇನ್ನು ಕೆಲವು ಅತ್ತೆಯರನ್ನು ನೋಡಿದ್ದೇನೆ ತೊ ಸೊಸೆಯಿಂದ ಮಗಳ ಥರನೇ ನೋಡ್ಕೊಳ್ತಾರೆ ಅದು ಪ್ಲಸ್ ಪಾಯಿಂಟ್ ತುಂಬ ಜನ ನೋಡಿದ್ದೇನೆ ಸೊಸೆ ನನ್ನ ಮಗಳೇ ಅವಳು ಅವಳಿಗೆ ನನಗೂ ಅವಳಿಗೆ ಯಾವುದೇ ರೀತಿಯ ಇದಿಲ್ಲ ನನ್ನ ಮಗಳ ಥರ ನೋಡ್ಕೊಳ್ತಾ ಇದ್ದೇನೆ ತೋ ಮಗ ಸೊಸೆ ಕೂಡ ಅತ್ತೆಯನ್ನು ತುಂಬಾ ಪ್ರೀತಿಸುವಂಥದ್ದನ್ನು ನಾನು ಕಣ್ಣಾರೆ ನೋಡಿರುವಂಥದ್ದು ಫೈಟಿಂಗ್ ಮಾಡಿಕೊಳ್ಳುವಂಥದ್ದನ್ನು ಕೂಡ ನಾನು ಕಣ್ಣಾರೆ ನೋಡಿದ್ದೇನೆ ರೈಟಾ ಓಕೆನಾ ನನಗೆ ಗೊತ್ತಾಯಿತ ಹಾಗಾದರೆ ಏನೆಲ್ಲ ಪ್ರಿಪೇರ್ ಮಾಡ್ಬೇಕು ಗೊತ್ತಾಯ್ತು ಲಾಟ್ ಟೆನ್ ಇದ್ದಾಗ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಯಾವ ರೀತಿ ಇರಬೇಕು ಗೊತ್ತಾಯ್ತು ನಿಮ್ಗೆ ಯಾಕಂದ್ರೆ ಯಾರದೇ ವ್ಯಕ್ತಿಗಳ ಜೊತೆಗೆ ನೀವು ದುಷ್ಮನ್ ಕ್ರಿಯೇಟ್ ಮಾಡ್ಕೊಂಡಿದ್ರ ಅಂದಾಗ ಆ ಭಾವಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ನಿಮ್ಮನ್ನ ಯಾವತ್ತು ಕಾಡಿಸ್ಲಿಕ್ಕೆ ಅರ್ಥ ಆಯ್ತು ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ ಯಾರು ಮಾತಾಡ್ತಿದ್ರಿಂದ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಮಗನ ಹೆಸರು ಹುಟ್ಟಿದ ದಿನಾಂಕ

ಎಜುಕೇಶನ್ ಬಗ್ಗೆ ಅಂತ ಪ್ರಾಬ್ಲಮ್ ತುಂಬಾ ಚೆನ್ನಾಗಿದೆ ಜಾತಕ ತುಂಬಾ ತುಂಬಾ ಚೆನ್ನಾಗಿದೆ ಒಳ್ಳೆ ಕಲಿತಾನೆ ಅವನು ಮನೆಯಿಂದ ದೂರ ಹೋಗಿ ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ಅಥವಾ ಫಾರಿನ್ ಹೋಗಿ ಸ್ಟಡಿ ಮಾಡ್ತಾನೆ ಇಂಡಿಕೇಶನ್ ಉಂಟಲ್ಲ ತಾಯಿ ಡಿಸ್ಟರ್ಬೆನ್ಸ್ ಇರುವುದು ರಾಹು ರಾಹು ದೇಶ ನಡೀತಾ ಉಂಟು ರಾಹು ಏನ್ ಮಾಡ್ತಾನೆ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ನೋಡಿ ನನಗೊಂದ್ ಮಾತು ನೋಡಿ ಜಸ್ಟ್ ವೇಟ್ ಒಂದೇ ಒಂದ್ ನಿಮಿಷ ಅವನಿಗೆ ರಾಹು ದೇಶ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ಟಾರ್ಟ್ ಆಗಿದೆ ಇಂಪ್ಯಾಕ್ಟ್ ಇನ್ನು ಬರ್ಬೇಕು ಅವ್ನಿಗೆ ಇನ್ನು ಕರೆಕ್ಟ್ ಆಗಿ ರಾಹುನ್ ಇಂಪ್ಯಾಕ್ಟ್ ಬಂದಿಲ್ಲ ಬರ್ತದೆ ಇನ್ನು ಹೇಳಿ ಇವ್ನ ತಂದೆ ಹೇಗಿದ್ದಾರೆ ಮತ್ತೆ ತಂದೆ ಆರೋಗ್ಯ ಹೇಗಿದೆ ಅದು ಹೇಳಿಮ್ಮ ಅದು ರಾಹುನ್ ಇಂಪ್ಯಾಕ್ಟ್ ಜಾಸ್ತಿ ಉಂಟು ಅಂತ ಆಯ್ತ್ ರಾಹುನ್ ಇಂಪ್ಯಾಕ್ಟ್ ಬಹಳ ಬ್ಯಾಡ್ ರೀತಿಯಲ್ಲಿ ಬರ್ತಾ ಉಂಟು ಅದಕ್ಕೆ ತಂದೆಗೆ ಪ್ರಾಬ್ಲಮ್ ಆಗಿದೆ ಅದನ್ನೇ ನನಗೆ ಕೇಳ್ಬೇಕಿತ್ತು ಅಷ್ಟೇ ಬೇರೆ ಏನಿಲ್ಲ ಸೊ ಸಣ್ಣ ರೆಮಿಡೀಸ್ ಹೇಳಿಕೊಡ್ತೀನಮ್ಮ ಸೊ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಾ ತೊಗರಿ ಬೆಳೆ ಇದೆಯಲ್ಲಮ್ಮ ತೊಗರಿ ಬೆಳೆ ಒಂದು ಹಿಡಿ ತೊಗರಿ ಬೆಳೆಯಿಂದ ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ಅದನ್ನ ಹೊರಗೆ ಹಾಕಿಮ್ಮ ಓಕೆನಾ ಪ್ರತಿದಿನ ಮಾಡ್ಬೇಕಮ್ಮ ಬೆಳಗಿನ ಟೈಮ ಬೆಳಗಿನ ಟೈಮ್ ಪ್ರತಿದಿನ ಬೆಳಗಿನ ಟೈಮು ಫೋರ್ಟಿ ಏಟ್ ಡೇಸ್ ಇದನ್ನ ಮಾಡ್ಕೊಳ್ಬೇಕಮ್ಮ ರೈಟ್ ಇದನ್ನ ಮಾಡ್ಕೊಂಡಾಗ ಈ ಜಾತಕಕ್ಕೆ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ದೂರ ದೂರಕ್ಕೆ ಸ್ಟಾರ್ಟ್ ಆಗ್ತವೆ ತುಂಬಾ ತುಂಬಾ ಫೇವರಬಲ್ ಆಗುತ್ತೆ ಏನೂ ತೊಂದರೆ ಆಗಲ್ಲ ಓಕೆ ಯಾಕಂದ್ರೆ ಕುಜ ಮತ್ತೆ ರಾಹುನ ಕಾಂಬಿನೇಷನ್ ಇದೆ ಕುಜ ರಾಹುಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಕುಜನನ್ನ ಸ್ವಲ್ಪ ಮೈನಸ್ ಮಾಡ್ಕೊಂಡಾಗ ರಾಹು ಚೆನ್ನಾಗಿ ರಿಸಲ್ಟ್ ಕೊಡ್ತಾನೆ ಸೊ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ ಇನ್ನು ಬೇಕಾದ್ರೆ ಮಗನಿಗೆ ಸ್ವಲ್ಪ ಏನ್ ಮಾಡ್ಬೇಕು ಸ್ವಲ್ಪ ಗಂಗಾ ಜಲವನ್ನು ಎಲ್ಲಿಂದಾದ್ರೂ ತರಿಸಕೊಂಡಿಡಿಮ ಮಗ ಸ್ನಾನ ಮಾಡುವಾಗ ಗಂಗಾ ಜಲವನ್ನು ಸ್ವಲ್ಪ ನೀರಿಗೆ ಹಾಕಿ ಅದರ ಮುಖಾಂತರ ಸ್ನಾನ ಮಾಡ್ಲಿಕ್ಕೆ ಕೇಳಿಮಾ ತೊ ಇದು ಕೂಡ ಬಹಳ ಒಳ್ಳೆ ರಿಸಲ್ಟ್ ಕ್ರಿಯೇಟ್ ಮಾಡಿ ಮಾಡುತ್ತೆ ಶಾಂತ ರೀತಿಯಲ್ಲಿ ಇರ್ಲಿ ಕೇಳಿಮ್ಮ ಯಾವ್ದೇ ರೀತಿಯಲ್ಲಿ ಇದು ಏನ್ ಹೇಳ್ತಾರಲ್ವರಿಟೇಟ್ ಮಾಡ್ಕೊಳ್ಬೇಕಾಗಿಲ್ಲ ಬಟ್ ಬಾ ಜಾತಕ ನಿಮ್ಮ ಒಂದು ಎಜುಕೇಶನ್ ರಿಲೇಟೆಡ್ ಜಾತಕ ಏನಿದೆ ಅದು ಬಹಳ ಬಹಳ ಫೇವರೇಬಲ್ ಆಗಿದೆ ಏನು ತೊಂದರೆ ಇಲ್ಲಮ್ಮ ಒಳ್ಳೇದಾಗ್ಲಿಮ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ಒಳ್ಳೇದಾಗ್ಲಿಮ್ಮ ಹೋಗ್ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ನಾನು ಹೇಳಿದ ಟೆಕ್ನಿಕ್ಸ್ ಫಾಲೋ ಮಾಡಿ ನಾನು ಹೇಳಿದ ರೆಮಿಡಿಸನ್ನ ಫಾಲೋ ಮಾಡಿ ನಂತರ ನೋಡಿ ಅವ್ನು ಯಾವ ಫೀಲ್ಡ್ ಅಲ್ಲಿ ಹೋಗ್ತಾ ಅಂದರೆ ಅವನಿಗೆ ಬಂದಿರ್ತಾನೆ ಯಾವ ಫೀಲ್ಡ್ ಅಲ್ಲಿ ಹೋಗ್ಬೇಕು ರೈಟ್ ಓಕೆ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಹಾಗಾದ ಈ ಗೊತ್ತಾಯ್ತು ನಿಮಗೆ ಸೆಕೆಂಡ್ ಲಾಟ್ ಟೆನ್ ಹೌಸ್ಲ್ಲಿ ಬಂದಾಗ ಏನಪ್ಪ ಓಕೆ ಈಗ ಸೆಕೆಂಡ್ ಲಾಟ್ ಇಲೆವೆಂತ್ ಹೌಸಲ್ಲಿ ಬಂದ ಇಲೆವೆನ್ ಹೌಸ್ ಅಂದ್ರೆ ನಮ್ಮ ಲಾಭಸ್ಥಾನ ನಮಗೆ ಲಾಭಗಳನ್ನು ಕೊಡುವಂಥದ್ದು ನೋಡಿ ಒಂದು ಮಾತು ಹೇಳ್ತೀನಿ ಏನು ಗೊತ್ತಾ ಬಹಳ ರಹಸ್ಯಮಯವಾದ ಮಾತು ಇದನ್ನು ಹೇಳ್ತೇನೆ ನಿಮಗೆ ಅದರ ಜೊತೆಗೆ ಮಕ್ಕಳ ಮೆಮೊರಿ ಪವರ್ ಇನ್ಕ್ರೀಸ್ ಆಗಲಿಕ್ಕೆ ನೀವೇನು ಮಾಡಬೇಕು ಮೆಮೊರಿ ಪವರ್ ಇನ್ಕ್ರೀಸ್ ಆಗೋದಲ್ಲ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಹೇಳ್ತಾ ನೆನಪು ಅಂದರೆ ನಿಮಗೆ ಆ ಒಂದು ಕ್ಯಾಪ್ಚರ್ ಮಾಡುವಂಥದ್ದು ತುಂಬಾ ಅಲ್ವಾ ಅಬ್ಸರ್ವ್ ಮಾಡುವಂಥದ್ದು ಕ್ಯಾಪ್ಚರ್ ಮಾಡ್ತು ಅದು ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಬೋದು ನಾವು ಅದ್ರ ಬಗ್ಗೆ ಹೇಳಿಕೊಡ್ತೇನೆ ವಾಸ್ತುವಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಿಪೆರೆನ್ಸ್ ಪ್ರಿಪರೆನ್ಸನ್ನು ನೀವು ಮಾಡಬೇಕು ಅದನ್ನು ಹೇಳಿಕೊಡ್ತೇನೆ ಸೊ ಸೆಕೆಂಡ್ ಲಾರ್ಡ್ ಇಲೆವೆಂತ್ ಹೌಸಲ್ಲಿ ಬಂದಾಗ ಹನ್ನೊಂದನೇ ಮನೆಯಲ್ಲಿ ಬಂದಾಗ ಅಥವಾ ದುಡ್ಡು ಹೇಗೆ ಬರುತ್ತೆ ಅದ್ರ ಬಗ್ಗೆ ಹೇಳಿಕೊಡ್ತೇನೆ ಒಂದು ಮಾತ್ರ ಏನು ಗೊತ್ತಾ ಜಾತಕದಲ್ಲಿ ಕೆಲವೊಂದು ಬಾರಿ ದಶಾಭುಕ್ತಿ ಬಹಳ ಸ್ಟ್ರಾಂಗಲ್ಲಿ ಇರ್ತದೆ ಅಲ್ವಾ ಅವಾಗ ಏನಾಗುತ್ತೆ ನೀವು ಏನೇ ಮಾಡಿದ್ರು ಕೂಡ ನಡೆದು ಎಷ್ಟೇ ತಪ್ಪು ಮಾಡ್ತೀರಾ ಯಾರಿಗೋ ಮೋಸ ಮಾಡ್ತೀರಾ ಯಾರಿಗೋ ತೊಂದರೆ ಕೊಡ್ತೀರಾ ಯಾರಿಗೋ ಮಾಟ ಮಂತ್ರ ಯಂತ್ರ ತಂತ್ರ ಏನು ಮಾಡಿಸ್ತೀರಾ ಅಲ್ವಾ ದುಷ್ಮನ್ಗೆ ಬೇಕಾಗಿ ಯಾಕಂದ್ರೆ ನಿಮ್ಮ ಸಮಯ ಚೆನ್ನಾಗಿ ನಡೀತಾ ನೀವು ಮಾಡಿದ್ರೆ ಹೋಗುತ್ತೆ ಎಲ್ಲ ಮಾಡಿಸ್ತೀರಾ ಓಕೆ ಪರವಾಗಿಲ್ಲ ಆ ಮೂಮೆಂಟ್ ಅಲ್ಲಿ ಎಲ್ಲ ಓಕೆ ಓಕೆನಾ ಬಟ್ ಅದರ ಬ್ಯಾಡ್ ಇಂಪ್ಯಾಕ್ಟ್ ನೆಕ್ಸ್ಟ್ ಯಾವ ದಶೆ ಸ್ಟಾರ್ಟ್ ಆಗುತ್ತಲ್ಲೋ ಅಲ್ಲಿ ಅಸಲು ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಏನ್ ಮಾಡ್ತೀರಾ ನೀವು ನಿಮಗೆ ಒಳ್ಳೆ ದಶೆ ಬಂದಾಗ ನೀವು ಒಳ್ಳೆ ಕೆಲಸ ಮಾಡಬೇಕಿತ್ತು ರೈಟಾ ನೀವು ಯಾಕೆ ಪಬ್ಲಿಕ್ಕಿಗೆ ತೊಂದರೆ ಕೊಟ್ಟದ್ದು ಯಾಕೆ ನೀವು ಪಬ್ಲಿಕ್ಕಿಂದ ಹಣವನ್ನು ಇರಿಸಿಕೊಂಡದ್ದು ಸುಳ್ಳು ಸುಳ್ಳೆ ಹೇಳಿ ಏನೇನೋ ಮಾಡಿ ರೈಟ್ ತಾನೆ ಅಲ್ವಾ ನಿಮ್ಮನ್ನು ನೀವು ಯಾಕೆ ಪ್ರೆಸೆಂಟೇಷನ್ ಹಾಗೆ ಮಾಡ್ಕೊಂಡು ನಿಮ್ಮಲ್ಲಿ ಇಲ್ಲದನ್ನ ಯಾಕೆ ತೋರಿಸಿಕೊಂಡದ್ದು ನೀವು ಅಲ್ವಾ ಈಗ ಪ್ರಾಬ್ಲಮ್ ಆಯಿತು ಅಲ್ವಾ ಈಗ ಅದು ನೆಕ್ಸ್ಟ್ ದಶೆ ಬರುವಾಗ ಏನಾಗುತ್ತೆ ಅಸಲು ಬಡ್ಡಿ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ನೋಡಿ ಮೆರಿತಾರ ಎಲ್ಲರೂ ಕೂಡ ನಾನು ಯಾರಿಗೂ ಹೆದರುದಿಲ್ಲ ನಾನು ದೊಡ್ಡ ಹುಲಿ ನಾನು ಕಾಗೆ ಹೊಡೆದಿದ್ದೇನೆ ಹುಲಿ ಹೊಡೆದಿದ್ದೇನೆ ಅಥವಾ ಈ ರೀತಿ ಹೇಳ್ತಾರಲ್ವ ಅದೆಲ್ಲ ಹೆಚ್ಚು ದಿನ ನಡೆಯೋದಿಲ್ಲ ಆಯಿತಾ ಒಂದು ಸಮಯ ಓಕೆ ಯಾಕಂದರೆ ಆ ದಶಾಭುಕ್ತಿ ಹಾಗೇನೆ ನಡೀತಾ ಉಂಟು ಅದಕ್ಕೋಸ್ಕರ ಅವರಿಗೆ ಅದು ಸಪೋರ್ಟ್ ಉಂಟು ಹಿಂದಿನ ಜನ್ಮದೊಂದು ಕರ್ಮದ ಫಲ ಅಲ್ಲಿ ಒಳ್ಳೆ ರೀತಿಯಲ್ಲಿ ಫಲ ಕೊಡ್ತಾ ಉಂಟು ಅದನ್ನ ಈ ರೀತಿಯಾಗಿ ಬ್ಯಾಡ್ ಇಂಪ್ಯಾಕ್ಟಿಗೆ ಒಳಪಡಿಸ್ಕೊಂಡು ಅವರು ಆ ರೀತಿ ಹಾರಾಡ್ಲಿಕ್ಕೆ ಶುರು ಮಾಡ್ತಾರೆ ಕೊನೆಗೆ ಹೋಗಿ ಏನಾಗುತ್ತೆ ಎಲ್ಲವೂ ಕೂಡ ಮಣ್ಣು ಈಗ ನೋಡಿ ಎಷ್ಟೆಲ್ಲ ಮೀಸೆ ತಿರುವಿ ಮೆರಗಿದಂತಹ ವ್ಯಕ್ತಿಗಳಿದ್ದಾರೆ ಅದು ವೀರಪ್ಪನೇ ಇರ್ಬೋದು ಅದು ಓಸಾಮ ಬಿನ್ ರಾಧೆನ್ ಇರ್ಬೋದು ಅಥವಾ ಇನ್ಯಾರೋ ಇರ್ಬೋದು ಅವರೆಲ್ಲ ಮಣ್ಣಲ್ಲಿ ಮಣ್ಣಾಗಿಯೇ ಹೋಗಿರುವಂತದ್ದು ಯಾರು ಕೂಡ ಇಲ್ಲ ಇಲ್ಲಿ ಯಾಕೆ ನಿಮ್ಗೆ ಅದು ಗೊತ್ತಾಗಲ್ಲ ಯಾಕ ಯಾಕಂದ್ರೆ ನಾವು ಯಾರು ಶಾಶ್ವತ ಅಲ್ಲ ತಾನೇ ಇಲ್ಲಿ ಅದಕ್ಕೆ ಇನ್ನು ಮುಂದಿನ ಜನ್ಮಕ್ಕೆ ಅಥವಾ ಇನ್ನು ಮುಂದೆ ಮುಂದೆ ಹೋಗಬೇಕಾದ್ರೆ ಬುತ್ತಿಯನ್ನು ಚೆನ್ನಾಗಿ ಕಟ್ಟಿಡಬೇಕು ರೈಟಾ ಯಾವಾಗ ಹೋಗ್ತೇವೆ ಅಂತ ಹೇಳೋಕ್ಕಾಗಲ್ಲ ಬುತ್ತಿ ಚೆನ್ನಾಗಿ ಕಟ್ಟಿಡಬೇಕು ಮುಂದಿನ ಜನ್ಮಕ್ಕೆ ಬೇಕಾದಂತೆ ರೈಟ್ ಸೊ ಇದು ಯಾರಿಗೆ ಈ ಕಾಮನ್ ಸೆನ್ಸ್ ಯಾರಿಗೆ ಬರುತ್ತೆ ಅವನ ಜೀವನವನ್ನು ಗೆದ್ದು ಬಿಟ್ಟ ರೈಟ್ ಅಥವಾ ಈ ಮೂಮೆಂಟಲ್ಲಿ ಹಾರಾಡಲಿಕ್ಕೆ ನೋಡಿದ ನನಗೆ ಅದಾಗಬೇಕು ಇದಾಗಬೇಕು ನಾನು ಹೆದರುದಿಲ್ಲ ನಾನು ಹಾಗೆ ಮಾಡ್ತೇನೆ ನಾನು ಹೀಗೆ ಮಾಡ್ತೇನೆ ಯಾವುದು ಕೂಡ ನಡೆಯಲ್ಲ ಓಕೆನಾ ಈ ಪ್ರಕೃತಿಯ ಮುಂದೆ ನಾವೆಲ್ಲರೂ ಕೂಡ ತೃಣ ಮಾತ್ರ ಅಷ್ಟೇ ಯಾವುದೇ ಕಾರಣ ನಮಗೆ ನೋಡಿ ನಮಗೊಂದು ಸಣ್ಣ ವೈರಸ್ಸನ್ನು ನಿಭಾಯಿಸಲಿಕ್ಕೆ ಆಗಲಿಲ್ಲ ಆಯಿತು ಅಷ್ಟು ಕಷ್ಟ ಆಯ್ತು ನಮಗೆ ಎರಡು ಎರಡೂವರೆ ವರ್ಷ ವರ್ಷಗಳ ಕಾಲ ಒಂದು ಸಣ್ಣ ವೈರಸ್ ಕಣ್ಣಿಗೆ ಕಾಣದಂಥ ವೈರಸ್ ಅದನ್ನು ನಿಭಾಯಿಸಲಿಕ್ಕೆ ಆಗಲಿಲ್ಲ ಯಾರೆಲ್ಲ ಹಾರಾಡ್ತಾ ಇದ್ರು ಯಾರೆಲ್ಲ ಮೀಸೆ ತಿರು ಮೆರೆಯುತ್ತಾ ಇದ್ರು ಅವರಿಗೆ ಸಮೇತ ಆ ವೈರಸ್ ಏನು ಮಾಡಿದ್ರು ಕ್ಷಣಾರ್ಧದಲ್ಲಿ ಅವರನ್ನ ದರಶಾಯಿ ಮಾಡಿಬಿಟ್ಟಿದೆ ಓಕೆನಾ ಸೊ ಇದ್ಯಾಕೆ ಅರ್ಥ ಆಗಲ್ಲ ನಮಗೆ ರೈಟ್ ಎಷ್ಟು ಮಂದಿ ಹಾಸ್ಪಿಟಲ್ಗೆ ಲೈನ್ ಇಟ್ಟುಕೊಂಡು ಹೋಗ್ಲಿಲ್ಲ ಆ ಮೂಮೆಂಟ್ ಅಲ್ಲಿ ಕೊರೋನಾ ಬಂದ ಸಲ ಹೋಗಿದ್ದಾರೆ ತಾನೇ ನಾನು ಇದನ್ನ ಇದನ್ನು ಸಾಧಾರಣ ಎರಡು ಸಾವಿರದ ಹನ್ನೆರಡರಿಂದ ಹೇಳ್ತಾ ಬರ್ತಾ ಟೂ ತೌಸಂಡ್ ಟ್ವೆಲ್ವಿಂದ ಕೂಡ ಹೇಳ್ತಾ ಬರ್ತಾ ಒಂದು ಸಣ್ಣ ವೈರಸ್ ಜನರನ್ನ ಇರ್ಲಿಕ್ಕೆ ಬಿಡಲ್ಲ ಒಂದು ಸಣ್ಣ ವೈರಸ್ ನಮ್ಮನ್ನ ಧರಾಶಾಯ ಮಾಡಿ ಬಿಡುತ್ತೆ ಹಾಗಾದ್ರೆ ನಾವು ಯಾವ ಲೆಕ್ಕ ಪ್ರಕೃತಿ ಅರ್ಧ ಆಯ್ತಾ ಯಾವುದು ಕೂಡ ಇಲ್ಲ ಅದಕ್ಕೋಸ್ಕರ ಸಣ್ಣ ಸಣ್ಣ ವಿಚಾರಗಳಲ್ಲಿ ಕೂಡ ಬಹಳ ಗಮನ ಕೊಡಬೇಕಾದಂತ ಅನಿವಾರ್ಯತೆ ಉಂಟು ಒಂದು ವೈರಸ್ ಅನ್ನು ಎದುರಿಸುವಂಥ ತಾಕತ್ತು ನಮ್ಮಲ್ಲಿಲ್ಲ ಅಂದಾಗ ನಮ್ಮಲ್ಲಿ ಏನೂ ಇಲ್ಲ ಅಂತಲೇ ಆಯ್ತು ಎಲ್ಲ ಕೂಡ ಅವನಿಗೆ ಬಿಟ್ಟದ್ದು ಅವನಿಂದ ಎಲ್ಲ ಅವನೇ ಎಲ್ಲ ತೊ ಅದನ್ನು ಯಾವಾಗ ಅರ್ಥ ಮಾಡ್ಕೊಳ್ತೀರಿ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ತೀರಿ ತಂದೆ ತಾಯಿನ ಅರ್ಥ ಮಾಡ್ಕೊಳ್ತೀರಿ ಲೈಫ್ ಜಿಂಗಾಲಲ್ಲ ಏನು ಸಮಸ್ಯೆ ಆಗಲ್ಲ ಓಕೆ ನಾ ಗೊತ್ತಾಯ್ತು ಅಂತ ಇಟ್ಕೊಳ್ತಾರೆ ಯಾಕಂದ್ರೆ ಕೆಲವರಿಗೆಲ್ಲ ದಶಭಕ್ತಿ ಚೆನ್ನಾಗಿ ನಡೀತಾ ಉಂಟಲ್ಲೋ ಕೆಲವರು ಮೀರಿತಾರೆ ಅಲ್ವ ತುಂಬಾ ಜನ ನೋಡ್ ನೋಡ್ತಾರೆ ನಾವು ಸಮಾಜದಲ್ಲೆಲ್ಲ ಅಲ್ಲಿ ಏನೆಲ್ಲ ಮೆರೀತಾರಪ್ಪ ಹಾಗೆ ಯಾಕೆ ತೋ ಬಹಳ ಜಾಗೃತರಾಗಿರ್ಬೇಕು ಅಲ್ಲಿ ಮೋಸ ವಂಚನೆ ಎಲ್ಲ ಬಂದಾಗ ಪ್ರಾಬ್ಲಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತೂ ಆಗಿ ಆಗ ದಶಾಬ್ದಿ ಮತ್ತೊಂದು ದಶಾಬ್ದಿ ಅಲ್ವಾ ಅಂಥ ವ್ಯಕ್ತಿಗಳನ್ನು ನೋಡಿದೇನೆ ಏನೆಲ್ಲ ಮೆರೀತಾ ಇದ್ರು ಅವರೆಲ್ಲ ಎಷ್ಟು ಧರಾಶಯ ಆಗಿಬಿಟ್ಟಿದ್ದಾರೆ ಎಷ್ಟೆಲ್ಲ ಕೆಳಗೆ ಇಳಿದು ಬಿಟ್ಟಿದ್ದಾರೆ ಎಷ್ಟೆಲ್ಲ ಲಾಸ್ ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ಎಷ್ಟೆಲ್ಲ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಕೊಂಡು ಐ ಸಿ ಯು ಇದ್ದಾರೆ ಇಂಥ ಪರಿಸ್ಥಿತಿಯನ್ನು ನಾವು ಎದುರಿಸ್ಬೇಕಾದಂಥ ಅನಿವಾರ್ಯತೆ ಹಾಗಾದರೆ ಯಾರಿಗೆ ಹೆದರಬೇಕೀಗ ಅವನಿಗೆ ಓಕೆನಾ ಹಾಗೆ ಯಾಕಂದರೆ ಗೊತ್ತಾಯಿದೆ ಯಾಕೆ ಹೆದರ್ಬೇಕಂತ ಯಾಕಂದರೆ ನಾವು ಏನೂ ಅಲ್ಲ ಅಲ್ಲ ಒಂದು ವೈರಸ್ಸನ್ನು ಒಂದು ವೈರಸ್ ಏನೂ ಬೇಕಾಗಿಲ್ಲ ಸಣ್ಣ ಒಂದು ವೈರಸನ್ನು ಎದುರಿಸುವಂಥ ಕೆಪೆಬಿಲಿಟಿ ನಮ್ಮಲ್ಲಿಲ್ಲ ನಮಗೆ ಸ್ಟ್ರೆಚ್ಚರಲ್ಲಿ ಇಟ್ಟುಕೊಂಡು ದೂಡಿಕೊಂಡು ಹೋಗ್ತಾರೆ ವೈರಸ್ಸಲ್ಲಿ ಅಟ್ಯಾಕ್ ಆದಾಗ ಏನು ಮಾಡೋಕ್ಕಾಗಲ್ಲ ಅಲ್ವಾ ಅಷ್ಟು ಒಂದು ವೀಕ್ನೆಸ್ ನಾವು ಅಷ್ಟು ವೀಕ್ ನಾವು ಪ್ರಕೃತಿ ಮುಂದೆ ನಾವು ಏನು ಕೂಡ ಅಲ್ಲ ತೋ ಇದು ಯಾವಾಗ ಅರ್ಥ ಆಗುತ್ತೆ ಲೈಫನ್ನೇ ಗೆದ್ದು ಬಿಡ್ತೀರಿ ನೀವು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಇದು ನಾನು ಈ ಡೈಲಾಗ್ ಏನಿದೆ ಇದು ಈಗೆಲ್ಲ ಹೇಳೋದು ನಾನು ಎರಡು ಸಾವಿರದ ಹನ್ನೆರಡರಿಂದ ಮಾಧ್ಯಮದಲ್ಲಿದ್ದೇನೆ ಎರಡು ಸಾವಿರದ ಹನ್ನೆರಡಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಹನ್ನೊಂದು ವರ್ಷವೇ ಆಗಿ ಹೋಯ್ತು ಈಗ ತೋ ಹನ್ನೊಂದು ಹನ್ನೆರಡು ವರ್ಷ ಓಕೆನಾ ತೋ ಅಷ್ಟು ವರ್ಷದಿಂದ ನಾನಿದ್ದೇನೆ ಅಂದಾಗ ತೋ ನೀವು ಅರ್ಥ ಮಾಡ್ಕೊಳ್ಬೇಕು ನಾನು ಏನನ್ನು ಕಂಡುಕೊಂಡಿದ್ದೇನೆ ಯಾವ ರೀತಿಯ ಪ್ರಾಕ್ ಪ್ರಾಕ್ಟಿಕಲ್ ಆಗಿ ಯಾವ ರೀತಿಯ ಬದುಕನ್ನು ನಾನು ನೋಡಿದ್ದೇನೆ ಅಥವಾ ನಿಮಗೆ ಗೊತ್ತಾಗಬೇಕು ಒಂದಷ್ಟು ಮನೆಗಳಿಗೆ ಹೋಗಿ ಒಂದಷ್ಟು ಜನರ ಸಂಪರ್ಕದಿಂದ ಒಂದಷ್ಟು ಜನರ ಜಾತಕದಿಂದ ಸಾವಿರಗಟ್ಟಲೆ ಜಾತಕ ಎಷ್ಟೋರಿಗೆ ನೋಡಿರ್ತೇನೆ ಅಷ್ಟೂ ಜಾತಕದಿಂದ ಕಂಡುಕೊಂಡಂಥ ಸತ್ಯ ಇದೆ ನಾವು ಏನು ಕೂಡ ಅಲ್ಲ ನಾವು ತೃಣ ಮಾತ್ರರು ನಮ್ಮಿಂದ ಏನು ಕೂಡ ಆಗೋಲ್ಲ ಅವನೊಬ್ಬನೇ ಸೂತ್ರಧಾರಿ ಅವನೊಬ್ಬನೇ ಜಾದುಗಾರ ಅದು ಬಿಟ್ಟರೆ ಬೇರೆ ಅವನಿಗೆ ಆಗಿರಬೇಕು ಅದಕ್ಕೆ ಹಾರಾಡಬಾರ್ದು ನಾನು ಹೇಳುವುದೇನೆಂದರೆ ಯಾರಿಗೂ ತೊಂದರೆ ಕೊಡಬೇಡಿ ಯಾರಿಗೂ ಉಪದ್ರ ಕೊಡಬೇಡಿ ಸಮಾಜಕ್ಕೆ ತೊಂದರೆ ಕೊಡಬೇಡಿ ಸಮಾಜದ ವ್ಯಕ್ತಿಗಳಿಗೆ ತೊಂದರೆ ಕೊಡಬೇಡಿ ಮೋಸ ಮಾಡಲಿಕ್ಕೆ ಹೋಗಬೇಡಿ ಮೋಸ ಮಾಡಿ ಹಣ ಗಳಿಸುವಂತಹ ಪ್ರಕ್ರಿಯೆಯನ್ನು ದಯವಿಟ್ಟು ಮಾಡಬೇಡಿ ರೈಟ್ ಅನ್ಯತಾ ಇವತ್ತಲ್ಲ ನಾಳೆ ಭೋಗಿಸಬೇಕಾದಂತ ಅನಿವಾರ್ಯತೆ ಖಂಡಿತ ಬಂದೇ ಬರ್ತಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಮಾತಾಡಿದ ಈಗ ಸೆಕೆಂಡ್ ಲಾರ್ಡ್ ಇಲೆವೆಂತ್ ಹೌಸ್ ಅಲ್ಲಿ ಬಂದಾಗ ಏನಪ್ಪ ಆಗುತ್ತೆ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಹಲೋ ನಮಸ್ತೆ ಸರ್ ನೀವು ಮಾತಾಡಿದ್ದು ಸರಿ ಕೇಳಿಸ್ತಾ ಇಲ್ಲ ಸರ್ ದಯವಿಟ್ಟು ಕ್ಲಾರಿಟಿ ಇರುವ ಹಾಗೆ ಮಾತಾಡಿ ಸರ್ ದಯವಿಟ್ಟು దియాదయా ఉమ్యా కారది దిన్క అరాది ంరది ఢియా కారద నింద దింద తిలా కారది కారది తింది. ಸೆಕೆಂಡ್ ಲಾರ್ಡ್ ಇಲೆವೆಂತ್ ಹೌಸಲ್ಲಿ ಬಂದಾಗ ಅಲ್ವಾ ಎರಡನೇ ಮನೆ ಅಧಿಪತಿ ಎಲೆವೆಂತ್ ಹೌಸಲ್ಲಿ ಅಥವಾ ಹೇಗೆ ದುಡ್ಡು ಬರುತ್ತೆ ನಿಮಗೆ ನೋಡಿ ಇಲೆವೆಂತ್ ಹೌಸ್ ಅಂತ ಏನಿದೆ ಅದು ನಿಮ್ಮ ಫುಲ್ಫಿಲ್ಮೆಂಟ್ನ ಜಾಗ ಅಲ್ವಾ ನಿಮ್ಮ ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಆಗುವಂಥದ್ದು ಇಚ್ಛೆಗಳು ಫುಲ್ಫಿಲ್ಮೆಂಟ್ ಆಗುವಂಥದ್ದು ನೀವೇನು ಎಣಿಸ್ತೀರ ಅದೆಲ್ಲ ಇಚ್ಛೆಗಳು ನಿಮ್ಮ ಪಾಲಿಗೆ ಬರುವಂಥದ್ದು ಅದು ಬಂದು ಇಲೆವೆಂತ್ ಹೌಸ್ ಅದನ್ನು ಲಾಭಸ್ಥಾನ ಅಂತ ಕರಿತೀವಿ ಲಾಭ ಸ್ಥಾನ ಓಕೆನಾ ಹಾಗಾದ್ರೆ ಲಾಭಕ್ಕೆ ಸಂಬಂಧಪಟ್ಟದ್ದು ಕೆಲಸ ಈಗ ಧನಾಧಿಪತಿ ಲಾಭ ಸ್ಥಾನದ ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಏನು ತೊಂದರೆ ಇಲ್ಲಪ್ಪ ರೈಟ್ ಓಕೆನಾ ಒಳ್ಳೆ ಸ್ಯಾಲ್ರಿ ಇರ್ತದೆ ಒಳ್ಳೆ ಲಾಭ ಬರುತ್ತೆ ನಿಮಗೆ ಅಲ್ವಾ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿ ನಿಮ್ಮ ಪಾಲಿಗೆ ಬರುತ್ತೆ ಹಿರಿಯರ ಜುವೆಲ್ರಿ ಏನು ಅದು ಬರುತ್ತೆ ಅಥವಾ ಸಂಪತ್ತು ನಿಮ್ಮ ಪಾಲಿಗೆ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ಇದೆ ಆ ನಂತರ ಹನ್ನೊಂದನೇ ಮನೆಯಲ್ಲಿ ಯಾರೆಲ್ಲ ಬರ್ತಾರೆ ನಿಮ್ಮ ಅಣ್ಣ ನಿಮ್ಮ ಅಕ್ಕ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಅಥವಾ ನಿಮ್ಗಿಂತ ಮೊದಲೇ ಇರುವಂಥದ್ದು ಏನಿದೆ ಅದೆಲ್ಲ ಹನ್ನೊಂದೇ ಮನೆಯಲ್ಲಿದೆ ಇದೆ ನಿಮಗಿಂತ ಮೊದಲೇ ಏನೆಲ್ಲ ಉಂಟು ಆಸ್ತಿ ಉಂಟಾ ಭೂಮಿ ಉಂಟಾ ಅಣ್ಣ ಇದ್ದಾರೆ ಅಕ್ಕ ಇದ್ದಾರೆ ಅದರೆಲ್ಲವೂ ಕೂಡ ನಿಮ್ಮ ಇಲೆವೆಂತ್ ಹೌಸ್ ಅಂದರೆ ಹನ್ನೊಂದನೇ ಮನೆಯಲ್ಲಿ ಬರುತ್ತೆ ಅಲ್ವಾ ಈಗ ಹನ್ನೊಂದೇ ಮನೆಯಲ್ಲಿ ನ್ಯಾಚುರಲ್ ಆಗಿ ನೋಡಬೇಕಾದ್ರೆ ಸೆಕೆಂಡ್ ಲಾರ್ಡ್ ಇಲೆವೆಂತ್ ಹೌಸಲ್ಲಿ ಬಂದಾಗ ಆತ ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಪ್ರೊಡ್ಯೂಸ್ ಮಾಡಿಯೇ ಮಾಡ್ತಾನೆ ಏನು ಸಮಸ್ಯೆ ಇಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರೊಳಗೇ ಒಳ್ಳೆ ಕೆಲಸ ಒಳ್ಳೆ ಸ್ಯಾಲ್ರಿ ಎಲ್ಲ ಬರಲಿಕ್ಕೆ ಶುರುವಾಗುತ್ತೆ ಬಟ್ ಯಾವಾಗ ಇಂತಹ ಒಂದು ಕಾಂಬಿನೇಷನ್ ಇದ್ದು ಕೂಡ ಸೆಕೆಂಡ್ ಸಲ್ಲಿ ಬಂದ ಆದರೂ ಕೂಡ ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಇದೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಇದೆ ಮುಂದೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಅಲ್ಲೇನೋ ಐಬು ಇದೆ ಅಲ್ಲೇನೋ ಪ್ರಾಬ್ಲಮ್ ಇದೆ ಅಲ್ಲೇನೋ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ಅನ್ನೋದು ಹಾಗಾದ್ರೆ ಏನು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ ಅದನ್ನು ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಸರ್ ನಾನು ಮೋಹಿನಿ ಅಂತ ಮಂಗಳೂರಿನಿಂದ ಮಾತಾಡಿದ್ದು ಓಕೆ ನಾನು ನಿಮ್ಮ ಸ್ಟೂಡೆಂಟ್ ಸರ್ ಓಕೆ ನಿಮ್ಮ ಪ್ರೋಗ್ರಾಮ್ ಎಲ್ಲ ತುಂಬಾ ನೋಡ್ತಾ ಇದ್ದೀನಿ ತುಂಬಾ ಒಳ್ಳೇದು ಬರ್ತಾ ಇದ್ದೀನಿ ನಾನೀಗ ನನ್ನ ಬಗ್ಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕೇಳಿಸಿದ್ದೀನಿ ಆಯ್ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಆಯ್ತು ಮೂವತ್ತು ಹತ್ತು ನೈನ್ಟೀನ್ ಸಿಕ್ಸ್ಟಿ ಫೋರ್ ಓಕೆ

ಹ ಬಂದೇ ಬರುತ್ತಮ್ಮ ಅದು ಓಕೆನಾ ನ್ಯಾಚುರಲ್ ಆಗಿ ಯಾಕಂದ್ರೆ ನಿಮ್ಮ ಜಾತದಲ್ಲಿ ಏನು ಸ್ವಲ್ಪ ಜಾಯಿಂಟ್ ಪೇಯ್ನ್ ನಿಮ್ಗೆ ಹೇಳ್ತೀನಮ್ಮ ಕೇಳಿಸ್ಕೊಳ್ಳಿಮ್ಮ ಏನ್ ಗೊತ್ತಾ ಜಾತಕದಲ್ಲಿ ಏನುಂಟು ಅರವತ್ತರಿಂದ ಅರವತ್ತೊಂಬತ್ತರಲ್ಲಿ ಕುಜ ಮತ್ತೆ ಕುಜ ಮತ್ತೆ ಶನಿ ಎದುರು ಎದುರು ಇದ್ದಾರಮ್ಮ ಅಥವಾ ಅವ್ರ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾರೆ ಗುರು ದೇಶ ನಡೀತಾರೆ ನಿಮ್ಗೆ ಗುರು ದೇಶ ತುಂಬಾ ಸಪೋರ್ಟ್ ಅಲ್ಲ ಗುರು ಮೊದಲೇ ವಕ್ರಿಯಾಗಿದ್ದಾರೆ ಅದಕ್ಕೆ ಅದು ನೀ ಪೇನ್ ಜಾಯಿಂಟ್ ಪೇನ್ ಸೊಂಟ ನೋವು ನೋವು ಎಲ್ಲ ಬರುತ್ತಲ್ಲಮ್ಮ ಅದು ಆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ತುಂಬಾ ಆಧ್ಯಾತ್ಮಲ್ಲಿ ಹೋಗ್ಬೇಕಂದ್ರೆ ಇಂಡಿಕೇಶನ್ ಉಂಟು ಆಧ್ಯಾತ್ಮಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಅದು ಮೇ ಬಿ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ಬೋದು ರಹಸ್ಯ ವಿದ್ಯೆಗಳನ್ನ ಕಲಿಕ್ಕೆ ಪ್ರಯತ್ನ ಮಾಡಿ ಆಧ್ಯಾತ್ಮಲಿ ಹೋಗಿ ಭಗವದ್ಗೀತೆ ಓದಿ ರಾಮಾಯಣ ಓದಿ ದೇವಸ್ಥಾನಕ್ಕೆ ಭೇಟಿ ಕೊಡಿತ್ತು ಆ ಮೂಮೆಂಟ್ ಅಲ್ಲಿ ಈ ಜಾತಕಕ್ಕೆ ಸಂಬಂಧಪಟ್ಟ ಏನ್ ಬ್ಯಾಡ್ ಇಂಪ್ಯಾಕ್ಟ್ ತುಂಬಾನೇ ಕ್ರಿಯೇಟ್ ಆಗ್ಬೇಕು ಅದಾಗಲ್ಲ ಅಂತ ಹೇಳ್ತೇನೆ ಏನು ಸಮಸ್ಯೆ ಅಲ್ಲ ಅದರ ಜೊತೆಗೆ ಏನಾಗುತ್ತೆ ಅರ್ವತ್ತು ಸ್ಟಾರ್ಟ್ ಆಯ್ತಾನೆ ಈಗ ಏನ್ಸ್ಗಳಿಗೆ ಮಕ್ಕಳ ವಿಚಾರದಲ್ಲಿ ಚಿಂತೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಮಕ್ಕಳ ಕುಟುಂಬದ ವಿಚಾರ ಮಕ್ಕಳ ವಿಚಾರ ಮಕ್ಕಳ ದುಡ್ಡಿನ ವಿಚಾರ ಇದು ಚಿಂತೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ವಿಪರೀತ ರೀತಿಯಲ್ಲಿ ಬರುತ್ತಲ್ಲಮ್ಮ ಅದು ಅದೇ ಇರುವುದೀಗ ಈಗ ಜಾತಕದಲ್ಲಿ ಓಕೆನಾ ನಾನು ಹೇಳ್ತೀನಿ ಇಷ್ಟೇ ಹೇಳ್ತೀನಿ ನಿಮ್ಗೆ ನೋಡಿ ಗುರುದೇಶ ಏನುಂಟು ನಿಮ್ಗೆ ಸಪೋರ್ಟಿವ್ ಅಲ್ಲ ಅದು ಗುರು ಗುರುದೇಶ ಯಾಕಂದ್ರೆ ಗುರು ವಕ್ರಿಯಾಗಿದ್ದಾನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡ್ತಾನೆ ಅದ ಇಷ್ಟೇ ಹೇಳ್ತೀನಿ ರಹಸ್ಯ ವಿದ್ಯೆಗಳನ್ನ ಕಲಿಲಿಕ್ಕೆ ಪ್ರಯತ್ನ ಮಾಡಿ ಪ್ರತಿದಿನ ದೇವಸ್ಥಾನಕ್ಕೆ ಸಾಧ್ಯ ಆದ್ರೆ ಎಲ್ಲಿರ್ತೀರ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾ ಒಂದಷ್ಟು ಯೂಟ್ಯೂಬ್ ಚಾನೆಲ್ ನಲ್ಲಿ ಕೂಡ ರಹಸ್ಯಗಳು ಇರ್ತವೆ ಅಥವಾ ನಿಮಗೆ ಈ ಜ್ಯೋತಿಷದ ಬಗ್ಗೆ ಕೂಡ ಅದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ ಪ್ರತಿದಿನ ಸೊ ಇದರ ಮುಖಾಂತರ ಏನಾಗುತ್ತೆ ನಿಮ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಏನ್ ಬರ ಅದು ನಿವಾರಣೆ ಆಗುವುದೇ ಅಲ್ಲದೆ ಮಕ್ಕಳ ವಿಚಾರದಲ್ಲಿ ಇದ್ದಂತ ಏನ್ ಟೆನ್ಷನ್ ಇದೆ ಅಲ್ವಾ ಅದು ಕೂಡ ನಿಮಗೆ ನಿವಾರಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೇನು ಮಾಡಬೇಕಂದ್ರೆ ಬೆಳಿಗ್ಗೆ ಎದ್ದು ನೀರು ಕುಡಿಬೇಕು ನಾನು ಎಲ್ರಿಗೂ ಹೇಳ್ತೇನೆ ಬೆಳಿಗ್ಗೆ ಎದ್ದು ಸಾಧಾರಣ ಒಂದು ನೀವು ಎಷ್ಟು ಗಂಟೆಗೆ ಹೇಳ್ತೀರ ಅಷ್ಟು ಬಾಯಿ ತೊಳೆಯದೆ ಬಾಯಿ ತೊಳೆಯದೆ ಹಾಗೇನೆ ಎರಡರಿಂದ ಮೂರು ಗ್ಲಾಸ್ ನೀರನ್ನು ಕುಡಿಬೇಕು ಸ್ವಲ್ಪ ಬಿಸಿ ಮಾಡಿ ಇದರ ಮುಖಾಂತರ ಕೂಡ ಏನಾಗುತ್ತೆ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಏನು ಇಶ್ಯೂಸ್ ಬರ್ತಾ ಉಂಟಮ್ಮ ಅದಂತೂ ತುಂಬಾ ಒಳ್ಳೆ ರೀತಿಯ ಅನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಿದೆ ಮತ್ತೆ ಮೋಹಿನಿ ಅಂತ ಅಂತ ಹೆಸರು ಇಟ್ಕೊಂಡಾಗ ಅದು ಶನಿಯ ಮೇಲಿಂದಲೇ ಹೆಸರು ಉಂಟು ಏನು ಸೊಂಟನೋ ಕಾಲು ನೋ ಬಾರದೇ ಇರ್ತದೆ ಅದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ನಿಮಗೆ ಸೊ ನೀವು ಅದನ್ನು ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡಿಮ ತಾಯಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ರೈಟಾ धन्यवाद ये समा। okay. ರೈಟ್ ಬಂದ್ ಮೇಡಮ್ ತೊ ಇಲ್ಲಿ ಏನಾಗುತ್ತೆ ಸೆಕೆಂಡ್ ಲಾರ್ಡ್ ಇಲೆವೆಂತ್ ಹೌಸಲ್ಲಿ ಬಂದಾಗ ಆ್ಯಕ್ಚುಲಿ ಏನಾಗುತ್ತೆ ಹಣಕಾಸು ಬರ್ತಾ ಇಲ್ಲ ಅಂದಾಗ ಹಾಗಾದರೆ ನಿಮ್ಮ ಅಣ್ಣನ ಜೊತೆ ರಿಲೇಶನ್ಶಿಪ್ ಏನು ಮೇಂಟೈನ್ ಮಾಡಿದೀರಾ ಅಕ್ಕನ ಜೊತೆ ಏನು ರಿಲೇಶನ್ಶಿಪ್ ಮೇಂಟೈನ್ ಮಾಡಿದೀರಾ ಅಥವಾ ಹಿರಿಯರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಅಥವಾ ನಿಮ್ಮ ನಿಮ್ಮ ಹಿರಿಯರು ನಡ್ಸ್ಕೊಂಡು ಬಂದಂಥ ಪ್ರಥ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿಮ್ಮಲ್ಲಿ ಯಾವ ರೀತಿಯ ಗೌರವ ಇದೆ ಅಥವಾ ನೀವು ಯಾವ ರೀತಿ ಅದಕ್ಕೆ ಒಂದು ಇಂಟ್ರ್ಯಾಕ್ಟ್ ಮಾಡ್ತೀರಾ ಸೊ ಅದರ ಮೇಲಿಂದ ಡಿಪೆಂಡ್ ಆಗುತ್ತೆ ನಿಮಗೆ ದುಡ್ಡು ಬರಬೇಕಾ ಬೇಡವಾ ಅಂತ ಒಂದು ವೇಳೆ ಬಂದಿಲ್ಲ ಅಂದಾಗ ಖಂಡಿತ ನಿಮಗೆ ಅಣ್ಣನ ವಿಚಾರದಲ್ಲಿ ಅಕ್ಕನ ವಿಚಾರದಲ್ಲಿ ಅಥವಾ ನಿಮ್ಮ ಅಜ್ಜ ಅಜ್ಜಿ ಗುರು ಹಿರಿಯರು ಅವರ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಥವಾ ನಿಮ್ಮ ತಂದೆಯ ಒಡ ಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಒಂದು ಇಂಡಿಕೇಶನ್ ಈಗ ರೈಟ್ ಓಕೆನಾ ನೋಡಿ ಒಂದು ಮಾತು ನೆನ್ಪಿಟ್ಕೊಳ್ಳಿ ಏನ್ ಗೊತ್ತಾ ಈಗ ನಮಗೆಲ್ಲರಿಗೂ ಮಕ್ಕಳಿರ್ತಾರೆ ಅಲ್ವಾ ಮಕ್ಕಳಿಗೆ ಮದುವೆ ಆಗಬೇಕು ಅಲ್ವಾ ಮದುವೆ ಆಗಿ ಅವರು ಒಳ್ಳೆ ಸುಖ ಸಂಸಾರ ನಡೆಸ್ಬೇಕಂತ ಒಂದು ಒಂದು ಥಾಟ್ಸ್ ಇರ್ತದೆ ಒಳ್ಳೆ ರೀತಿಯಲ್ಲಿ ಇರಬೇಕಪ್ಪ ಅವ್ರು ಯಾವುದೇ ಕಾರಣ ಕೂಡ ಸೊ ಬಟ್ ಏನಾಗುತ್ತೆ ಗೊತ್ತಾ ನಿಮಗೆ ಗೊತ್ತಾ ನಿಮ್ಮ ಇಲೆವೆಂತ್ ಹೌಸ್ ಅಂದರೆ ನಿಮ್ಮ ಹನ್ನೊಂದನೇ ಮನೆ ಏನು ಗೊತ್ತಾ ನಿಮ್ಮ ಜಾತಕದ ಹನ್ನೊಂದನೇ ಮನೆ ನಿಮ್ಮ ಮಕ್ಕಳ ಪಾರ್ಟ್ನರ್ ಅದು ಇದು ಬಹಳ ನೆನಪಲ್ಲಿ ಇಟ್ಕೊಳ್ಬೇಕು ಅಲ್ವಾ ನಿಮ್ಮ ಜಾತಕದ ಹನ್ನೊಂದನೇ ಮನೆ ನಿಮ್ಮ ಮಕ್ಕಳ ಪಾರ್ಟ್ನರ್ ಓಕೆನಾ ಹಾಗಾದರೆ ನಿಮ್ಮ ಜಾತಕದ ಹನ್ನೊಂದನೇ ಮನೆಯಲ್ಲಿ ಅಣ್ಣ ಅಕ್ಕ ಗುರು ಹಿರಿಯರು ಅಜ್ಜ ಅಜ್ಜಿ ದೈವ ದೇವರು ಇದೆಲ್ಲರೂ ಕೂಡ ಇದ್ದಾರೆ ಯಾಕಂದರೆ ಹಿರಿಯರು ಮಾಡಿಕೊಂಡು ಬಂದಂಥ ಪ್ರಥ ಏನುಂಟು ಅದು ನಿಮ್ಮ ಇಲೆವೆಂತ್ ಹೌಸ್ ಇದೆ ಅರ್ಥ ಮಾಡ್ಕೊಳ್ಬೇಕು ಇದನ್ನು ಯಾವಾಗ ನೀವು ಇದನ್ನ ನೆಗ್ಲೆಕ್ಟ್ ಮಾಡ್ತೀರಾ ಅಲ್ವಾ ನಿಮಗೆ ಹಿರಿಯರಂದ್ರೆ ಗೌರವ ಇಲ್ಲ ಗುರುಗಳಂದ್ರೆ ಗೌರವ ಇಲ್ಲ ಅಕ್ಕ ಅಂದರೆ ಗೌರವ ಇಲ್ಲ ಅಣ್ಣ ಅಂದರೆ ಆಗೋದೇ ಇಲ್ಲ ರೈಟ್ ತಾನೇ ಆಯಿತು ಫೈಟಿಂಗ್ ಮಾಡ್ತೀರಾ ತಂದೆ ಒಡ ಹುಟ್ಟಿದ್ರ ಜೊತೆ ಫೈಟಿಂಗ್ ಅವಾಗ ಏನಾಯ್ತು ಇಲೆವೆನ್ ಥೌಸ್ ಏನಾಯಿತು ಬ್ಯಾಡ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತೀವಿ ಓಕೆನಾ ಬ್ಯಾಡ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ ಆವಾಗ ಅದರ ರಿಸಲ್ಟ್ ಏನು ಬರ್ತದೆ ಗೊತ್ತಾ ನಿಮಗೆ ನಿಮ್ಮ ಮಕ್ಕಳಿಗೆ ಮದುವೆ ಆಗುತ್ತಲ್ವಾ ಅವರ ಪಾರ್ಟ್ನರ್ ಹಾಗೇನೇ ಬಂದಿರ್ತಾರೆ ಬ್ಯಾಡ್ ಇಂಪ್ಯಾಕ್ಟನ್ನು ನಿಮಗೆ ಕ್ರಿಯೇಟ್ ಮಾಡ್ತಾರೆ ಓಕೆನಾ ನಿಮಗೆ ಯಾವಾಗಲೂ ಟೆನ್ಷನ್ ಆಯ್ತು ಈಗ ಅಯೋ ಮಗಳಿಗೆ ಒಳ್ಳೆ ಅಂತ ಎಣಿಸ್ಕೊಂಡು ಬಂದ ಕುಡುಕ ಅವ್ನು ಸರಿ ಇಲ್ಲ ಅವ್ನು ಮೋಸ ಮಾಡಿದ ಯಾಕೆ ಅದು ಅವರ ಪ್ರಾಬ್ಲಮ್ ಅಲ್ಲ ನಿಮ್ಮ ಪ್ರಾಬ್ಲಮ್ ಯಾಕಂದರೆ ನೀವು ಹಿರಿಯರಿಗೆ ಗೌರವ ಕೊಡಲಿಲ್ಲ ನಿಮಗೆ ಅಣ್ಣ ಅಂದರೆ ಆಗಲಿಲ್ಲ ಅಕ್ಕ ಅಂದರೆ ಆಗಲಿಲ್ಲ ಅಜ್ಜ ಅಂದರೆ ಆಗಲಿಲ್ಲ ಅಜ್ಜಿ ಅಂದರೆ ಆಗಲಿಲ್ಲ ಹಿರಿಯರು ಹಾಕಿಕೊಂಡ ಪ್ರಥ ಏನು ನೋಡೋದು ಅದನ್ನು ನೀವು ನಿಭಾಯಿಸಲಿಲ್ಲ ನಿಮ್ಗೆ ಯಾವತ್ತು ಕೂಡ ಫ್ರೆಂಡ್ಸ್ ಲೆವೆಲ್ ಆಯಿತು ಅಲ್ವಾ ಯಾಕಂದ್ರೆ ಅದು ಗುಪ್ತ ಫ್ರೆಂಡ್ಸ್ ಅದು ಫ್ರೆಂಡ್ಸ್ ಲೆವೆಲ್ ಆಯ್ತು ಅವ್ರ ಮಾತನ್ನ ಕೇಳಿದ್ರಿ ಈಗ ಅನುಭವಿಸಿ ಯಾರಿಗೆ ಹೇಳುವುದಕ್ಕೆ ಯಾರಿಗೂ ಹೇಳು ಅದಕ್ಕೇನೆ ನಾನು ಹೇಳ್ತೀನಿ ಏನಂದರೆ ಇಲೆವೆಂತ್ ಹೌಸಲ್ಲಿ ಯಾವ ಒಂದು ಇಂಪ್ಯಾಕ್ಟ್ ಇದೆ ಯಾವ ರೀತಿ ಆಟ್ರಿಬ್ಯೂಟ್ಸ್ ಇದೆ ಆ್ಯಸ್ ಇಟ್ ವಾಸ್ ಅದನ್ನು ಗೌರವ ಕೊಡಲಿಕ್ಕೆ ಪ್ರಯತ್ನ ಅದಕ್ಕೆ ಗೌರವ ಕೊಡಿ ನಿಮ್ಮ ತಂದೆಯ ಒಡ ಹುಟ್ಟಿದವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ಪನ್ನು ಮೇಂಟೈನ್ ಮಾಡಿ ಓಕೆನಾ ಆನಂತರ ಅಜ್ಜ ಅಜ್ಜಿ ಇದ್ದರೆ ಅವರಿಗೆ ಗೌರವ ಕೊಡಿ ಅಥವಾ ಹಿರಿಯ ವ್ಯಕ್ತಿಗಳು ಯಾರಿದ್ದಾರೆ ಅವ್ರಿಗೆ ತಲೆಬಾಗಿ ಆನಂತರ ನಿಮ್ಮ ಅಣ್ಣ ಅಕ್ಕ ಯಾರಿದ್ದಾರೆ ಅವರ ಮಾತನ್ನು ಕೇಳಿಸ್ಕೊಳ್ಳಿ ಅವಾಗ ಏನಾಗುತ್ತೆ ಸೆಕೆಂಡ್ ಲಾರ್ಡ್ ಇಲೆವೆಂತ್ ಹೌಸಲ್ಲಿ ಬಂದಾಗ ಮೇ ಬಿ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ಅಷ್ಟೇ ಅಲ್ಲದೆ ನಿಮ್ಮ ಮಕ್ಕಳ ಮದುವೆ ಜೀವನದಲ್ಲಿ ಬರತಕ್ಕಂಥ ಅಬ್ಸ್ಟಕಲ್ಸ್ ಏನಿದೆ ತೊಂದರೆಗಳೇನಿದೆ ಅದು ದೂರ ಆಗುತ್ತೆ ನಿಮಗೆ ಗೊತ್ತಾ ಮಕ್ಕಳಿಗೆ ಮದುವೆ ಆಗಲಿಲ್ಲ ನಾಗದೋಷ ಅಂತ ಹೇಳ್ತಾರೆ ಮಕ್ಕಳಿಗೆ ಮಕ್ಕಳಿಗೆ ಮಕ್ಕಳಾಗಲಿಲ್ಲ ಅಂದರೆ ನಿಮ್ಮ ಮಕ್ಕಳೆ ಅದಕ್ಕೂ ನಾಗದೋಷ ಅಂತಾರೆ ಯಾವುದೇ ಕೆಲಸ ಆಗಲಿಲ್ಲ ಅದಕ್ಕೂ ನಾಗದೋಷ ಅಂತಾರೆ ಫುಲ್ ವಿಷಯ ಫುಲ್ಫಿಲ್ಮೆಂಟ್ ಆಗಲ್ಲ ಅದು ನಾಗದೋಷ ಅಂತಾರೆ ಯಾಕೆ ಹಾಗೆ ಎಲ್ಲದಕ್ಕೂ ನಾಗದೋಷನ ಅರೆವಾ ಎಲ್ಲದಕ್ಕೂ ನಾಗದೋಷ ಅಲ್ಲಿ ಸುಬ್ರಹ್ಮಣ್ಯದಲ್ಲಿ ಕಾಲಾಕಲಿಕ್ಕೆ ಹಾಕ್ಲಿಕ್ಕೆ ಜಾಗಲ್ಲ ಎಲ್ರಿಗೂ ನಾಗದೋಷ ಬಂದುಬಿಡ್ತೀಗ ರೈಟ್ ಆಯ್ ಯಾಕೆ ಹೇಳ್ತಾರೆ ಯಾಕಂದರೆ ಇಲೆವೆಂತ್ ಹೌಸ್ ಏನಿದೆ ಅಂದರೆ ನಿಮ್ಮ ಸ್ಥಾನ ಇದೆ ಅದು ರಾಹುಗೆ ಸಂಬಂಧಪಟ್ಟದ್ದು ಅದು ರಾಹುವಿನ ಮನೆ ಅದು ಅರ್ಥ ಆಯ್ತಾ ರಾಹು ಅಂದ್ರೆ ಅದೇ ನಾಗ ನಾಗದೇವರು ಓಕೆನಾ ಹಾಗಾದ್ರೆ ಅಲ್ಲಿ ಈಗ ನಾಗದೇಶ ಬಂತು ಹೇಗೆ ನೀವ್ ಕೇಳ್ಸಿಕೊಂಡಿದ್ದೀರಿ ಈಗ ಅಲ್ವಾ ನಿಮ್ಮಿಂದ ತಾನೇ ಪ್ರಾಬ್ಲಮ್ ಆಗಿದ್ದು ನಿಮಗೆ ಅಣ್ಣ ಅಂದರೆ ಅಣ್ಣ ಅಂದರೆ ಆಗಲಿಲ್ಲ ತಾನೇ ಅಕ್ಕ ಅಂದರೆ ಆಗಲಿಲ್ಲ ಅವರ ಮಾತನ್ನು ಕೇಳೋಕೆ ಇಷ್ಟಪಟ್ಟಿಲ್ಲ ತಾನೇ ಗುರು ಹಿರಿಯರನ್ನ ಆಗಿರಲಿಲ್ಲ ಅಜ್ಜಿಯನ್ನು ಒದ್ದೋಡಿಸಿದ್ದೀರಾ ಅಲ್ವಾ ಅಥವಾ ತಂದೆಗೆ ತೊಂದರೆ ಕೊಟ್ಟಿದ್ದೀರಾ ತಾಯಿಗೆ ತೊಂದರೆ ಕೊಟ್ಟಿದ್ದೀರಾ ಅಂದರೆ ನಿಮ್ಮ ಹಿರಿಯರಿಗೆಲ್ಲ ತೊಂದರೆ ಕೊಟ್ಕೊಂಡು ಬಂದಿದ್ದೀರಾ ನಿಮಗೆ ಯಾರು ಹಿರಿಯರು ಮಾತು ಹೇಳೋದು ಒಳ್ಳೇದು ಮಾತು ಹೇಳೋದು ನಿಮಗೆ ಆಗಲಿಲ್ಲ ಅದಕ್ಕೆ ಈಗ ಅದು ನಾಗದೋಷ 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 ಮಕ್ಕಳಿಗೆ ಮದುವೆ ಆಗಿಲ್ಲ ನಾಗದೋಷ ಮಕ್ಕಳಿಗೆ ಮಕ್ಕಳಾಗಲಿಲ್ಲ ನಾಗದೋಷ ನಿಮ್ಮ ಇಚ್ಛೆ ಪೂರೈಕೆ ನಾಗದೋಷ ಆನಂತರ ಹಿರಿಯರನ್ನ ಹಿರಿಯರಿಂದ ಆಸ್ತಿ ಬರಬೇಕು ನಾಗದೋಷ ಎಲ್ಲದಕ್ಕೂ ನಾಗದೋಷನೇ ಅದಕ್ಕೆ ಇವತ್ತು ಆ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ನಿಮಗೆ ಸುಬ್ರಹ್ಮಣ್ಯದಲ್ಲಿ ಯಾವುದೇ ರೀತಿಯ ಪೂಜೆ ಮಾಡಿಸ್ ತಿಂಗಳಗಟ್ಲೆ ಕಾಯಬೇಕಾಗುತ್ತೆ ಅಲ್ವಾ ಹಾಗಾದ್ರೆ ನಮ್ಗೆ ಅರ್ಥ ಆಗಲಿಲ್ಲ ಅದು ಏನು ಅಂತ ಈಗ ಅನುಭವಿಸ್ಬೇಕಾಗುತ್ತೆ ಯಾಕಂದ್ರೆ ಬಿಸಿ ರಕ್ತ ಇರುವಾಗ ನಿಮ್ಗೆ ಯಾರು ಬೇಕಾಗಿರ್ಲಿಲ್ಲ ರೈಟಾ ಈಗ ಮಕ್ಕಳಿಗೆ ಮದುವೆ ಸಮಯ ಬಂತು ಅದು ಮದುವೆ ಆಗ್ಬೇಕು ಪಾಪ ಮದುವೆ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಸಮಸ್ಯೆಗಳನ್ನ ಮಾಡಿದ್ದಾರು ನೀವೇ ತಾನೇ ಅರ್ಥ ಮಾಡ್ಬೇಕು ಅದ್ರ ಜೊತೆಗೆ ನಿಮ್ಮ ಮೂಲನಾಗ ಅಂದ್ರೆ ನಿಮ್ಮ ಕುಟುಂಬದ ಮೂಲ ಆರಾಧನೆ ಮಾಡ್ಬೇಕಾಗುತ್ತೆ ಆನಂತರ ಅದು ಪ್ರತಿ ಪಂಚಮಿ ದಿವಸ ಅಥವಾ ಪ್ರತಿ ಪಂಚಮಿಗೆ ಆದರೂ ಹೋಗಿ ಸಾಧಾರಣ ಮಟ್ಟಿಗೆ ಅಲ್ಲಿ ಹಾಲೆರೆದು ಬರುವಂಥ ಕೆಲಸವನ್ನು ನೀವು ಮಾಡಿದಾಗ ಕೂಡ ಇಲೆವೆಂಥ ಚೆನ್ನಾಗಿರ್ತದೆ ಈಗಿಂದಿಗ್ಲೇ ನಿಮ್ಮ ಪರಿಸ್ಥಿತಿಯನ್ನು ಚೇಂಜ್ ಮಾಡಿಕೊಳ್ಳಿ ಈಗಿಂದಿಗ್ಲೇ ತ ನಿಮ್ಮ ಗುರು ಹಿರಿಯರಿಗೆ ಅಜ್ಜ ಅಜ್ಜಿಗೆ ಅಥವಾ ಯಾರಾದರೂ ವೃದ್ಧ ವ್ಯಕ್ತಿಗಳಿಗೆ ಆನಂತರ ವಿಶೇಷವಾಗಿ ಅದರಲ್ಲೂ ಕೂಡ ಏನಿರ್ತದೆ ಅಂದರೆ ಕಣ್ಣು ಕಾಣದಂಥ ವ್ಯಕ್ತಿಗಳಿಗೆ ಓಕೆನಾ ಯಾರಿಗೆ ಯಾರು ಬ್ಲೈಂಡ್ ಆಗಿದ್ದಾರೆ ಅಂತಹ ವ್ಯಕ್ತಿಗಳಿಗೆ ಆನಂತರ ಈ ಒಂದು ಹುಚ್ಚು ಹುಚ್ಚು ಥರ ಮಾತಾಡ್ದವರು ಈಗ ಕೆಲವೆಲ್ಲ ಒಂದು ಅನಾಥಾಶ್ರಮ ಇರ್ತದೆ ಅಂದರೆ ಅಲ್ಲಿ ಒಂದು ಒಂಥರ ಸೈಕೋ ರೀತಿಯಲ್ಲಿ ವರ್ತನೆ ಮಾಡುವರ್ತಾರೆ ಅನಾಥಾಶ್ರಮದಲ್ಲಿ ಓಕೆನಾ ಕೆಲವೆಲ್ಲ ಒಂದು ಪರ್ಟಿಕ್ಯುಲರ್ ಆಗಿ ಬೇರೆ ಏನಿರ್ತೋ ಅಲ್ಲಿ ಹೋಗಿ ಹುಚ್ಚರ ಥರ ಇರ್ತಾರೆ ಅವರು ಅವರಿಗೆ ಹೋಗಿ ಸೇವೆ ಮಾಡಿ ಅಥವಾ ಅವರಿಗೆ ಏನಾದರೂ ಅಲ್ಲಿ ಫುಡ್ ಅನ್ನು ತರಿಸಿಕೊಡಿ ರೇಷನ್ ತೆಗೆಸಿಕೊಡಿ ಅವರಿಗೆ ಅಥವಾ ಹಣವನ್ನೇ ಕೊಟ್ಟು ಬನ್ನಿ ಈಗ ಏನಾಗುತ್ತೆ ಇಲೆವೆಂತ್ ಹೌಸ್ ಏನುಂಟು ಅದು ಕ್ಲೆನ್ಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲೆವೆಂತ್ ಹೌಸ್ ಕ್ಲೆನ್ಸಿಂಗ್ ಆಯಿತು ನಿಮ್ಮ ಮಕ್ಕಳ ಮ್ಯಾರಿಡ್ ಲೈಫ್ ಏನುಂಟು ಇಸ್ ದ ಮಚ್ ಬೆಟರ್ ಅಂತ ಹೇಳ್ಬೋದು ಬಹಳ ಚೆನ್ನಾಗಿರ್ತದೆ ಅವ್ರ ಲೈಫನ್ನು ಎಂಜಾಯ್ ಮಾಡ್ತಾರೆ ಹಾಗಾದ್ರೆ ನಮ್ಮ ಮಕ್ಕಳು ಅಲ್ವಾ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಾದ್ರೆ ನಮ್ಮ ಮಕ್ಕಳ ವೈವಾಹಿಕ ಜನ ಚೆನ್ನಾಗಿರ್ಬೇಕು ಏನಿರ್ಬೇಕೀಗ ಈಗ ವಿಷಯ ಗೊತ್ತಾಯ್ತು ನಿಮಗೆ ಸೊ ಇದೆಲ್ಲ ಎಷ್ಟು ಗಹನವಾದ ಅರ್ಥ ಉಂಟಲ್ವಾ ಅದರಲ್ಲಿ ಅದಕ್ಕೇನೋ ಹೇಳು ಜ್ಯೋತಿಷ ಅಂದರೆ ಈ ರೀತಿಯಾಗಿ ಕೆಲಸ ಮಾಡುವಂಥದ್ದು ಯಾವಾಗ ಅದನ್ನ ಅರಿತುಕೊಂಡು ಅದಕ್ಕೆ ಸಂಬಂಧಪಟ್ಟದ್ದು ನಿಮ್ಮನ್ನು ನೀವೇ ನೀವು ಸಿಂಕ್ ಮಾಡ್ಕೊಳ್ತೀರಾ ಅಲ್ವಾ ಸಿಂಕ್ರನೈಸೇಷನ್ ಮಾಡ್ಕೊಳ್ತೀರಾ ಅವಾಗ ಏನಾಗುತ್ತೆ ಲೈಫ್ ಜಿಂಗಾಲ ಅಲ್ಲ ಓಕೆನಾ ಏನೂ ಸಮಸ್ಯೆ ಇಲ್ಲ ನಿಮ್ಗೆ ಇನ್ನೊಂದು ಮಾತು ಹೇಳ್ತೇನೆ ಕೇಳಿಸ್ಕೊಳ್ಳಿ ಏನಾಗುತ್ತೆ ಅಂತ ಕರೆ ಹೇಳಿದರೆ ಜಸ್ಟ್ ಮಾತಾಡ್ಬೇಡ ಹಲೋ ಟೀ ಟೀ ಟಿ ರೈಟ್ ಹಾಡು ಹೇಳ್ತಾ ಉಂಟು ಓಕೆ ಅದು ಏನಾಗುತ್ತೆ ವಿಶೇಷವಾಗಿ ಈಗ ಇನ್ನೊಂದು ಮಾತು ಹೇಳ್ತೇನೆ ನಿಮ್ಗೆ ಏನು ಗೊತ್ತಾ ನಿಮ್ಮ ಸೆಕೆಂಡ್ ಹೌಸ್ ಇದೆಯಲ್ಲ ಎರಡನೇ ಮನೆ ಓಕೆನಾ ಅದು ನಿಮ್ಮ ವಾಣಿಸ್ತಾನ ಓಕೆ ವಾಣಿಸ್ತಾನ ಸೆಕೆಂಡ್ ಹೌಸ್ ಆನಂತರ ನಿಮ್ಮ ಸೆಕೆಂಡ್ ಹೌಸ್ ಇದೆಯಲ್ವಾ ಅದು ಕುಟುಂಬ ಸ್ಥಾನ ಕೂಡ ಸ್ಥಾನ ಕೂಡ ಧನಸ್ಥಾನ ಕೂಡ ಮೂರು ಕೂಡ ಅದೇ ಓಕೆನಾ ನಿಮ್ಮ ವಾಣಿಸ್ತಾನ ನೀವು ಹೇಗೆ ಮಾತಾಡ್ತೀರಾ ನೀವು ಮಾತಾಡೋ ವೇ ಏನಿದೆ ಟಾ ಟಾಕ್ ಟಾಕ್ ಮಾಡುವಂಥ ವೇ ಏನಿದೆ ಅದು ನಿಮ್ಮ ಸೆಕೆಂಡ್ ಹೌಸಲ್ಲಿ ಗೊತ್ತಾಗುತ್ತೆ ಈಗ ಸೆಕೆಂಡ್ ಹೌಸ್ ಕುಜಾ ಇದ್ದಾನೆ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೀರಾ ಸೂರ್ಯ ಇದ್ದಾನೆ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೀರಾ ಶನಿ ಇದ್ದಾನೆ ಸುಳ್ಳ ಸುಳ್ಳೆ ಮಾತಾಡ್ತೀರಾ ರಾಹು ಇದ್ದಾನೆ ಕೆಲವೊಮ್ಮೆ ಟೆಕ್ನಿಕಲಿ ಮಾತಾಡ್ತೀರಾ ಅಥವಾ ಈ ರೀತಿಯಲ್ಲಿ ಒಂದು ಇಂಪ್ಯಾಕ್ಟ್ ಅನ್ನೋದು ಕ್ರಿಯೇಟ್ ಮಾಡ್ತೀರ ರೈಟ್ ತಾನೆ ಓಕೆನಾ ಈಗ ಹೇಳ್ಕೊಳ್ಳಿ ಕೆಲವರು ಏನು ಹೇಳ್ತಾರೆ ಅಂದರೆ ನನ್ನ ಮಕ್ಕಳಿಗೆ ಕೆಲಸ ಇಲ್ಲ ನನ್ನ ಮಕ್ಕಳಿಗೆ ಕೆಲಸ ಇಲ್ಲ ನನ್ನ ಮಕ್ಕಳು ಅಂದರೆ ಇಂಟರ್ವ್ಯೂ ಹೋಗ್ತಾರೆ ಪಾಸ್ ಆಗ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ಏನು ಗೊತ್ತಾ ಇಲ್ಲ ಆ ಪೂಜೆ ಮಾಡಿದೆ ಈ ಪೂಜೆ ಮಾಡಿದೆ ಯಾವುದು ವರ್ಕ್ ಆಗ್ತಾ ಇಲ್ಲ ಸರಿ ಏನು ಹೇಳಿ ಅಂತ ಹೇಳ್ತಾನೆ ಓಕೆನಾ ಈಗ ಸೆಕೆಂಡ್ ಹೌಸ್ ಇದೆಯಲ್ಲ ಲಗ್ನದಿಂದ ಎರಡನೇ ಮನೆ ಅದು ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರ ನೆನ್ಪಿಟ್ಕೊಳ್ಳಿ ಓಕೆನಾ ಅದು ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರ ಯಾವತ್ತೂ ನೆನ್ಪಿಟ್ಕೊಳ್ಬೇಕು ಆ ಕಾರ್ಯಕ್ಷೇತ್ರ ಹಾಗಾದ್ರೆ ನಿಮ್ಮ ಎರಡನೇ ಮನೆ ನಿಮ್ಮ ಮಾತುಗಾರಿಗೆ ಹಾಗಾದ್ರೆ ಏನು ಮಾತಾಡಿದ್ದೀರಿ ಇಷ್ಟವರಿಗೆ ಎಷ್ಟು ಜನಕ್ಕೆ ನಿಮ್ಮ ಮಾತಿನಿಂದ ನೋವು ಕೊಟ್ಟಿದ್ದೀರಾ ಅಲ್ವಾ ಮಾತಿನಿಂದ ನೋವು ಕೊಟ್ಟಿದ್ದೀರಾ ಯಾರಿಗೂ ತೀಕ್ಷ್ಣವಾಗಿ ಮಾತಾಡಿದ್ದೀರಾ ಅದು ಗಂಡನಿಗೂ ಹೆಂಡತಿ ತಂದೆಗೋ ತಾಯಿಗೋ ಗುರು ಹಿರಿಯರಿಗೋ ಅಥವಾ ಕುಟುಂಬದಲ್ಲಿನೋ ಕೆಲವರಿಗೆಲ್ಲ ಮಾತಾಡೋದು ಸೆನ್ಸ್ ಇರುವುದಿಲ್ಲ ಒಟ್ಟಾರೆ ಬೈತಾ ಇರ್ತಾರೆ ಏನಾಗುತ್ತೆ ಅವರ ಮಕ್ಕಳು ಅವರ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಅನುಭವಿಸ್ತಾರೆ ಈಗ ಗೊತ್ತಾಯ್ತದೆ ನಿಮಗೆ ಮಕ್ಕಳಿಗೆ ಯಾಕೆ ಕೆಲಸ ಸಿಗ್ತಾ ಇಲ್ಲ ಯಾಕೆ ಮಕ್ಕಳಿಗೆ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಆಗುತ್ತೆ ಯಾಕೆ ಮಕ್ಕಳಿಗೆ ಕಾರ್ಯಕ್ಷೇತ್ರ ಇಂಪ್ರೂವ್ಮೆಂಟ್ ಯಾಕಂದ್ರೆ ಮಾಡಿಕೊಂಡ ಕರ್ಮ ಇನ್ನೂ ಕೂಡ ಇದೆ ಅಲ್ವಾ ಅಷ್ಟು ತೊಂದರೆ ಕೊಟ್ಟಿರ್ತೀರ ಬೇರೆಯವರಿಗೆಲ್ಲ ಅಲ್ವಾ ಅಷ್ಟು ತೊಂದರೆ ಕೊಟ್ಟಿರ್ತೀರ ನಿಮ್ಮ ಮಾತಿನಿಂದ ಅಷ್ಟು ನೋವನ್ನು ಕೊಟ್ಟಿದ್ರೆ ನಿಮ್ಮ ಮಾತಿನಿಂದ ಗಯಹಳ್ಳಿ ತರ ಮಾತಾಡ್ತಾನೆ ಹೋಗ್ತೀರಾ ಅಲ್ವಾ ಸೊ ಇದು ಪ್ರಾಬ್ಲಮ್ ಆಯ್ತು ಈಗ ಅಲ್ವಾ ಈಗ ಗೊತ್ತಾಯ್ತದೆ ಅದನ್ನು ಹೇಗೆ ಪ್ರೊಟೆಕ್ಟ್ ಕ್ಷನ್ ಮಾಡ್ಬೇಕಂದ್ರೆ ಅದಕ್ಕೆ ಏನು ಹೇಳುದು ನಿಮ್ ಮಾತಾಡ್ಬೇಕಾದ್ರೆ ನೂರು ಬಾರಿ ಯೋಚನೆ ಮಾಡ್ಬೇಕು ನೀವು ಅಷ್ಟು ಸುಲಭ ಅಲ್ಲ ಎರಡನೇ ಮನೆಯಲ್ಲಿರೋ ರಾಶಿ ಯಾವುದು ನ್ಯಾಚುರಲ್ ಆಗಿ ಬರುವಂತದ್ದು ನೈಸರ್ಗಿಕ ರೀತಿಯಲ್ಲಿ ಬರುವಂತಹ ರಾಶಿ ಬಂದು ವೃಷಭ ರಾಶಿ ಆ ವೃಷಭ ರಾಶಿ ಅಧಿಪತಿ ಯಾರು ಶುಕ್ರ ಹಾಗಾದರೆ ಅದು ಏನು ಹೇಳ್ತಾ ಉಂಟು ನಿನ್ನ ಮಾತಿನಲ್ಲಿ ಸ್ಥಿರತೆ ಇರಲಿ ಅಲ್ವಾ ಒಟ್ಟಾರೆ ಮಾತಾಡಬೇಡ ನಿನ್ನ ಮಾತಿನಲ್ಲಿ ಸ್ಥಿರತೆ ಬೇಕು ನಿನ್ನ ಮಾತಿನಲ್ಲಿ ಅಷ್ಟೇ ಕಂಫರ್ಟೆಬಿಲಿಟಿ ಬೇಕು ಅಷ್ಟೇ ಚೆನ್ನಾಗಿರಬೇಕು ಬೇರೆಯವ್ರಿಗೆ ಅದು ಕಂಫರ್ಟ್ ಕೊಡುವಂಥ ಮಾತನ್ನು ಆಡುವಂಥ ಅದಕ್ಕೇನಲ್ಲಿ ಎರಡನೇ ಮನೇಲಿ ಏನು ಕೊಟ್ಟಿದ್ದಾರೆ ವೃಷಭ ರಾಶಿಯನ್ನು ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಶುಕ್ರನಿಗೆ ಕೊಟ್ಟಿದ್ದಾರೆ ಇದನ್ನು ಅರ್ಥ ಮಾಡ್ಕೊಂಡು ಅವ್ರು ಗೆದ್ದು ಬಿಟ್ಟ ಅಲ್ವಾ ಅದಕ್ಕೇ ಮಾತಾಡುವಾಗ ನೋಡ್ಕೊಳ್ಳಿ ಯಾರಿಗೆ ನೋವು ಮಾಡ್ತೀರಾ ಯಾರಿಗೆ ತೊಂದರೆ ಕೊಡ್ತೀರಾ ಅಲ್ವಾ ನಿಮಗೆ ಮಾತಾಡ್ಲಿಕ್ಕೆ ಬರ್ತದೆ ಫೈಟಿಂಗ್ ಮಾಡ್ಲಿಕ್ಕೆ ಬರ್ತದೆ ಪಾಪ ನಾಳೆ ಮಕ್ಕಳು ಅನುಭವಿಸಬೇಕು ತಾನೆ ಅದನ್ನು ಅದು ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ನಿಮಗೆ ಗೊತ್ತೇ ಆಗಲ್ಲ ಅಷ್ಟೇ ಅಲ್ಲ ನಿಮ್ಮ ಮ್ಯಾರಿಡ್ ಲೈಫ್ ತೊಂದರೆ ಆಗುತ್ತೆ ಅಷ್ಟೇ ಅಲ್ಲ ನಿಮ್ಮ ತಂದೆಯ ಆರೋಗ್ಯ ಸಮಸ್ಯೆ ಆಗುತ್ತೆ ಅಲ್ವಾ ನೀವು ಮಾತಾಡಿ ನೋಡಿ ಒಮ್ಮೆ ಅಲ್ವಾ ನೋಡಿ ಒಂದು ಮಾತು ನೆನ್ಪಿಟ್ ಏನ್ ಗೊತ್ತಾ ಯಾವಾಗ ನಿಮ್ಗೆ ಆ ಹಣಕಾಸಿನ ತೊಂದರೆ ಆಗುತ್ತೆ ಅಂತ ಇಟ್ಕೊಳ್ಳಿ ಯಾಕಂದ್ರೆ ಎರಡನೇ ಮನೆ ದುಡ್ಡು ದುಡ್ಡು ದುಡ್ಡಿನ ವಿಚಾರದಲ್ಲಿ ಬಹಳ ಸಮಸ್ಯೆ ದುಡ್ಡಿನ ವಿಚಾರದಲ್ಲಿ ಸಾಲ ಸೋಲ ಎಲ್ಲ ಬಂದು ಅಂದರೆ ಇಟ್ಕೊಳ್ಳೋಣ ಓಕೆನಾ ಅದೇ ಸಮಯದಲ್ಲಿ ನಿಮ್ಮ ತಂದೆಗೆ ಅನಾರೋಗ್ಯ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತಂದೆ ಅನಾರೋಗ್ಯನ ಅನುಭವಿಸ್ತಾರೆ ತೊಂದರೆ ಅನುಭವ ಹಾಗಾದ್ರೆ ತಂದೆಗೆ ಅನಾರೋಗ್ಯ ನಿಮಗೆ ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ತಂದೆಗೆ ಅನಾರೋಗ್ಯ ನಿಮ್ಮ ಮಕ್ಕಳಿಗೆ ಕೆಲಸನೇ ಸಿಗಲ್ಲ ಈಗ ಅರ್ಥ ಆಯ್ತಾ ನಿಮಗೆ ಹೇಗೆ ಎಲ್ಲಿಂದ ಎಲ್ಲ ಕನೆಕ್ಟ್ ಉಂಟಂತ ಅಲ್ಲ ಯಾ ದಾರಿ ಯಾವ ಸ್ವರ್ಗಕ್ಕೆ ಒಂದು ಗೊತ್ತಾಗ್ತಾ ಇಲ್ಲ ರೈಟ್ ಅಥವಾ ಇದನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳಿದೆ ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಇದು ಗೊತ್ತಾಯ್ತು ಈಗ ಈಗ ಸೆಕೆಂಡ್ ಲಾರ್ಡ್ ಇಲೆವೆಂತ್ ಹೌಸ್ ಅಲ್ಲಿ ಬಂದಾಗ ಏನಾಗುತ್ತೆ ಮತ್ತೆ ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಟೆಕ್ನಿಕ್ಸ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅದಕ್ಕೆ ಹೇಳುದು ನಮ್ಮನ್ನು ನಾವೇ ಅರ್ಥಕೊಳ್ಬೇಕು ಏನು ಅಂತಲ್ಲ ಜಾತಕದಲ್ಲಿ ಮೂರನೇ ಮನೆ ಅಂತ ಇದೆ ಥರ್ಡ್ ಹೌಸ್ ರೈಟ್ ಆ ತರ್ಡ್ ಹೌಸ್ ಬಾಹ್ಯ ಜಗತ್ತು ಅಂದ್ರೆ ನೀವು ಹೊರಗಡೆ ನೋಡುವಂತ ಪ್ರಪಂಚ ಬರ್ತದೆ ಮೂರನೇ ಮನೆಗೆ ಬರ್ತೀರ ಓಕೆನಾ ಅದೇ ಅದರ ಎದುರುಗಿರುವಂತಹ ರಾಶಿ ಯಾವ್ದು ಗೊತ್ತಾ ಅದರ ಎದುರುಗಿರುವ ರಾಶಿ ಆಧ್ಯಾತ್ಮ ಅಲ್ವಾ ನಿಮ್ದು ಮಿಥುನ ರಾಶಿ ಅದರ ಎದುರುಗಡೆ ಧನು ರಾಶಿ ಧನು ರಾಶಿ ಬಂದು ಆಧ್ಯಾತ್ಮ ಅದು ಆಧ್ಯಾತ್ಮ ಯಾಕೆ ಕೊಟ್ಟಿದೆ ಯಾಕಂದ್ರೆ ನೀನು ಹೊರಗಿನ ಪ್ರಪಂಚವನ್ನು ನೋಡ್ತೀಯಾ ನಿನ್ನ ಕಣ್ಣಿನಿಂದ ಅದು ಓಕೆ ಪರವಾಗಿಲ್ಲ ಬಟ್ ನೀವು ಕಣ್ಣನ್ನ ಕ್ಲೋಸ್ ಮಾಡಿಕೊಂಡು ಒಳಗಿನ ಪ್ರಪಂಚನ ನೋಡು ನಿನ್ನನ್ನೇ ನೀನು ನೋಡೋದು ಅದು ನೈನ್ತ್ ಹೌಸ್ ಓಕೆನಾ ಅದು ಆಧ್ಯಾತ್ಮ ಅಲ್ವಾ ಅಲ್ಲಿ ಇನ್ನರ್ವ್ಯೂಸ್ ಅಂದರೆ ಒಳಗಡೆ ಇರುವಂಥದನ್ನು ನೋಡುವಂಥದ್ದೇ ನಿಮ್ಮ ನೈನ್ತ್ ಹೌಸ್ ಅದಕ್ಕೇನೆ ಅದನ್ನು ಕೊಟ್ಟಿದ್ದಾರೆ ಆಧ್ಯಾತ್ಮಕ್ಕೆ ಸಂಬಂಧ ಓಕೆನಾ ಗೊತ್ತಾಯ್ತು ಜಾತಕ ಅಂದರೆ ಅಷ್ಟು ಸುಲಭ ಅಲ್ಲ ಅದರಲ್ಲಿ ಎಲ್ಲ ರೀತಿಯಲ್ಲಿ ಕಥೆ ಇದೆ ನಿಮ್ಮ ಜೀವನದ ಕಥೆ ಇದೆ ಅದರಲ್ಲಿ ಅಲ್ವಾ ನೀವೇನು ಮಾಡ್ತೀರಾ ಅಥವಾ ಏನು ಮಾಡಬೇಕು ಏನಾಗ್ಬೋದು ನೀವು ಈ ರೀತಿ ಮಾಡಿದ್ರೆ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ಬೋದು ಜಾತಕದ ಆಲ್ರೆಡಿ ಬಂದಿರುತ್ತದೆ ಓಕೆನಾ ಸೊ ಇದನ್ನು ರೀಡ್ ಮಾಡ್ಲಿಕ್ಕೆ ಯಾರಿಗೆ ಗೊತ್ತಿದೆ ಅವ್ನು ಗೆದ್ದು ಬಿಟ್ಟ ಮತ್ತೆ ಟೆಕ್ನಿಕನ್ ಯಾರಿಗೆ ಯಾರಿಗೆ ಹೇಳಿ ಗೊತ್ತಿದೆ ಅಥವಾ ಯಾರು ಫಾಲೋ ಮಾಡ್ತೀರ ಅವ್ರಿಗೆ ಗೆದ್ದು ಬಿಟ್ಟರೆ ಏನು ಸಮಸ್ಯೆ ಇಲ್ಲ ಅರ್ಥ ಆಯಿತು ಒಂದು ಇಟ್ಕೊಳ್ತೀನಪ್ಪ ಓಕೆ ಗೊತ್ತಾಯ್ತು ಮುಂಚೆ ನಮಗೂ ಗೊತ್ತಿರ್ಲಿಲ್ಲಪ್ಪ ಎಲ್ಲ ಕಲಿತ 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 ಇಲ್ಲಿವರೆಗೊಂದು ಬಂದಿದ್ದೇವೆ ತುಂಬಾ ಚೆನ್ನಾಗಿದೆ ಓಕೆನಾ ಇದರ ಬಗ್ಗೆ ಮಾತಾಡ್ತೀನಿ ಇಂಟ್ರೆಸ್ಟಿಂಗ್ ಈಗ ಏನು ಮಾಡೋಣ ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡಬೇಣ ಒಂದು ಒಂದು ಸ್ವಲ್ಪ ಸಮಯ ಇದೆ ವಾಸ್ತು ಬಗ್ಗೆ ಮಾತಾಡಬೇಣ ಏನು ಬಾಕಿ ಉಳಿದ್ರೆ ಸೋಮವಾರ ದಿವಸ ಅದನ್ನು ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ಓಕೆನಾ ಈಗ ವಾಸ್ತುವಿನಲ್ಲಿ ಏನಾಗುತ್ತೆ ಈಗ ಮಕ್ಕಳು ಕಲಿಬೇಕಪ್ಪ ಅಲ್ವಾ ನಮಗೆ ಮಕ್ಕಳು ಕಲಿಬೇಕು ಮಕ್ಕಳ ಎಜುಕೇಷನ್ ಚೆನ್ನಾಗಿರಬೇಕು ಅಲ್ವಾ ಅದು ಇದಕ್ಕೆ ಬೇಕಾದಂತೆ ವಾಸ್ತುವಿನಲ್ಲಿ ಏನಿರ್ತದೆ ಅಂದರೆ ಒಂದು ಝೋನ್ ಇರ್ತದೆ ಆ ಝೋನ್ ಬಂದು ನೈಋತ್ಯ ಮತ್ತು ಪಶ್ಚಿಮದ ಮಧ್ಯಭಾಗ ಅರ್ಥ ಮಾಡ್ಕೊಳ್ಳಿ ಓಕೆನಾ ನೈಋತ್ಯ ಮತ್ತು ಪಶ್ಚಿಮದ ಮಧ್ಯಭಾಗ ನೈಋತ್ಯ ಎಲ್ಲಿ ಬರ್ತದೆ ನೀವು ಮನೆಯೊಳಗೆ ನಿಂತುಕೊಂಡು ಪಶ್ಚಿಮವನ್ನು ನೋಡಿದಾಗ ನಿಮ್ಮ ಎಡಬದಿಗೆ ಬರುವಂಥದ್ದು ನೈಋತ್ಯ ಓಕೆನಾ ಮನೆಯೊಳಗೆ ನಿಂತುಕೊಂಡು ಪಶ್ಚಿಮವನ್ನು ನೀವು ನೋಡಿದಾಗ ನಿಮ್ಮ ಎಡಗಡೆ ಬರೋ ಎಡಗಡೆಗೆ ಬರುವಂತಹ ಝೋನ್ ಯಾವುದಿದೆ ಅದು ಬಂದು ನೈಋತ್ಯ ಓಕೆನಾ ಹಾಗಾದರೆ ನೈಋತ್ಯ ಮತ್ತು ಪಶ್ಚಿಮದ ಮಧ್ಯ ಭಾಗ ಅಂದರೆ ಅದನ್ನು ಪಶ್ಚಿಮ ನೈಋತ್ಯ ಅಂತ ಕರಿತೇವೆ ಓಕೆನಾ ಪಶ್ಚಿಮ ನೈಋತ್ಯ ವೆಸ್ಟ್ ಆಫ್ ಸೌತ್ ವೆಸ್ಟ್ ಓಕೆನಾ ಪಶ್ಚಿಮ ನೈಋತ್ಯ ಅಂತ ಕರಿ ಈ ಪಶ್ಚಿಮ ನೈಋತ್ಯ ಏನಂದರೆ ಅದು ನಿಮ್ಮ ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಒಂದು ಫೀಲ್ಡ್ ಆಗಿದೆ ಅದು ಎಜುಕೇಷನ್ ಅಂದರೆ ಆ ಬಾಂಡಿಂಗ್ ಮಾಡುವಂಥದ್ದು ಎಜುಕೇಟೆಡ್ ಮಾಡುವಂಥದ್ದು ನಿಮ್ಮನ್ನೇ ಎಲ್ಲ ಎಲ್ಲ ರೀತಿಯಲ್ಲಿ ಕೂಡ ಎಜುಕೇಟ್ ಮಾಡ ಎಜುಕೇಟ್ ಮಾಡುವಂಥದ್ದೇ ನಿಮ್ಮ ಪಶ್ಚಿಮದ ನೈಋತ್ಯದ ಭಾಗ ಅಲ್ವಾ ಈಗ ಪಶ್ಚಿಮದ ನೈಋತ್ಯದ ಬಗ್ಗೆ ಡಿಸ್ಟರ್ಬೆನ್ಸ್ ಆದಾಗ ಏನಾಗುತ್ತೆ ನಿಮ್ಮ ಮಕ್ಕಳ ಎಜುಕೇಷನಲ್ಲಿ ಪ್ರಾಬ್ಲಮ್ ಬರುವುದು ಅಷ್ಟೇ ಅಲ್ಲದೆ ನಿಮಗೆ ದುಡ್ಡನ್ನು ಉಳಿಸಲಿಕ್ಕೆ ಬಿಡುವುದಿಲ್ಲ ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಆಗುತ್ತೆ ಬಾಂಡಿಂಗ್ ಆಗುವುದಿಲ್ಲ ಅಂದರೆ ಆ ಮನೆಯಲ್ಲಿ ಮದುವೆ ಆಗಿದರೆ ಅಲ್ಲಿ ಬಾಂಡಿಂಗ್ ಆಗೋಲ್ಲ ಅವರು ಒಂದು ಬೇರೆ ರೀತಿಯಲ್ಲಿ ಇರ್ತಾರೆ ಅವರಿಗೆ ಬಾಂಡಿಂಗ್ ಆಗಲಿಕ್ಕೆ ಆಗದೆ ಇರೋದರಿಂದ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಅಂದರೆ ಮದುವೆ ವಿಚಾರದಲ್ಲೂ ತೊಂದರೆಗಳು ಕ್ರಿಯೇಟ್ ಆಗ್ತವೆ ಗಂಡ ಹೆಂಡತಿ ಬೇರೆ ಬೇರೆ ಇರ್ತಾರೆ ಅಂತ ಒಂದು ಇಂಡಿಕೇಷನ್ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇನ್ನು ಕೆಲವು ಬಾರಿ ಏನಾಗುತ್ತೆ ಅಂದರೆ ಹಣಕಾಸು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಉಳಿಸೋಕ್ಕೆ ನಿಮ್ಮಿಂದ ಆಗೋಲ್ಲ ಸೊ ಯಾವಾಗ ನಿಮಗೆ ಹಣಕಾಸು ಉಳಿಸಲಿಕ್ಕೆ ಆಗಲ್ಲ ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ನಿಮ್ಮ ಮಕ್ಕಳ ಕೂಡ ಪ್ರಾಬ್ಲಮ್ ಇದೆ ಅಂತ ಒಂದು ಇಂಡಿಕೇಶನ್ ಯಾವಾಗ ನಿಮಗೆ ಮಕ್ಕಳ ಎಜುಕೇಷನಲ್ಲಿ ಪ್ರಾಬ್ಲಮ್ ಇದೆ ಆ ಮೂಮೆಂಟ್ ಅಲ್ಲಿ ಕೂಡ ಏನಾಗುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ಹಣಕಾಸು ಉಳಿಸ್ಲಿಕ್ಕೆ ಆಗೋದಿಲ್ಲ ಯಾತೋ ಹಣಕಾಸು ಉಳಿಸಲಿಕ್ಕೆ ಆಗೋದಿಲ್ಲ ಮಕ್ಕಳ ಎಜುಕೇಶನ್ ಪ್ರಾಬ್ಲಮ್ ಹಾಗಾದ್ರೆ ಮಕ್ಕಳ ಎಜುಕೇಷನ್ ಪ್ರಾಬ್ಲಮ್ ನಿಮಗೆ ಹಣ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ವಾಯ್ಸ್ ವರ್ಷ ಈ ರೀತಿಯಾಗಿ ಇದು ನಡೀತದೆ ಹಾಗಾದ್ರೆ ಅಲ್ಲಿ ಏನಿರ್ತದೆ ಅಂದ್ರೆ ಅಲ್ಲಿ ಅಲ್ಲಿ ನೋಡ್ಕೊಳ್ಳಿ ಆ್ಯಕ್ಚುಲಿ ಏನು ಬರಬಾರ್ದು ಟಾಯ್ಲೆಟ್ ಇರಬಾರ್ದು ಅಂತ ರೈಟ್ ಅಲ್ಲಿ ಟಾಯ್ಲೆಟ್ ಇದ್ದಾಗ ಮೇ ಬಿ ಅದು ತೊಂದರೆಗಳನ್ನು ಕ್ರಿಯೇಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ಟಾಯ್ಲೆಟ್ ಬಂದಾಗ ಏನಾಯಿತು ನಿಮ್ಮ ಮಕ್ಕಳಿಗೆ ಈಗ ಓದ್ಲಿ ಕೇಳ್ತೀರಿ ಓದ್ಲಿ ಕೇಳಿದ ತಕ್ಷಣವ್ರಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು ಏನೋ ಒಂದು ವಿಚಾರದಲ್ಲಿ ಅಮ್ಮ ನನಗೆ ಹೊಟ್ಟೆ ನೋವು ತಗೊಂಡು ಏನು ಯಾವಾಗಲೂ ಹೊಟ್ಟೆ ನೋವೇ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಟಾಯ್ಲೆಟ್ ಇದೆ ಅಲ್ವಾ ಯಾಕಂದರೆ ಟಾಯ್ಲೆಟ್ಗೆ ಹೋಗಲೇಬೇಕು ನೀವು ಓದಿನ ವಿಚಾರ ಬಂದ ಕೂಡಲೇ ಮಕ್ಕಳಿಗೆ ಹೊಟ್ಟೆ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತೊಳಿಸ್ ತೊಳಿಸಿದಂತೆ ಆಗುತ್ತೆ ಟಾಯ್ಲೆಟ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರು ಓಡಿ ಹೋಗಿ ಟಾಯ್ಲೆಟಲ್ಲಿ ಕೂತ್ಕೊಳ್ತಾ ಇತ್ತು ಈ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ಅಲ್ಲಿ ಟಾಯ್ಲೆಟ್ ಇದ್ದಾಗ ಅಲ್ಲಿ ಟಿ ವಿ ಇದ್ದಾಗ ಏನಾಯ್ತು ಈಗ ವೆಸ್ಟ್ ಆಫ್ ಸೌತ್ ವೆಸ್ಟ್ ಟಿವಿ ಹಾಕೊಂಡಿದ್ರ ಮಕ್ಕಳಿಗೆ ಓದು ಅಂದಾಗ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ತಾರೆ ಯಾವುದು ಬೇಕಾಗಿಲ್ಲ ನಾನು ಮೊಬೈಲ್ ನೋಡ್ತೀನಮ್ಮ ನನಗೆ ಮತ್ತೆ ಓದ್ತೇನೆ ಮತ್ತೆ ನೋಡೋಣ ಈ ರೀತಿಯಾದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಆ ಝೋನನ್ನು ಬಹಳ ಅಲ್ಲಿ ಮಕ್ಕಳ ಒಂದು ಸ್ಟಡಿ ಟೇಬಲನ್ನು ಇಟ್ಟುಕೊಳ್ಳೋದು ಮಕ್ಕಳ ಬುಕ್ಸ್ಗಳನ್ನು ಇಡೋದು ಅತ್ಯುತ್ತಮವಾದ ಒಂದು ಲಕ್ಷಣ ಅಂತ ಹೇಳ್ತೇನೆ ವೆಸ್ಟ್ ವೆಸ್ಟ್ ಆಫ್ ಸೌತ್ ವೆಸ್ಟಲ್ಲಿ ಇದನ್ನು ಮೊದಲೇದಾಗಿ ನೆನಪಿಟ್ಕೊಳ್ಬೇಕು ಅಲ್ಲಿ ಕಲರ್ ಯಾವುದು ಬರಬಾರ್ದು ಬ್ರೌನ್ ಕಲರ್ ಮತ್ತು ಗ್ರೀನ್ ಕಲರಲ್ಲಿ ಬರಲೇಬಾರ್ದು ಇನ್ನು ಕೆಲವರಿಗೆ ಏನಿರ್ತದೆ ಅಂದರೆ ಆ ಫ್ಲ್ಯಾಟ್ ಇರ್ತದೆ ಆ ಫ್ಲಾಟಲ್ಲಿ ಅವ್ರಿಗೆ ಪಶ್ಚಿಮದ ವ್ಯೂಸ್ ಬೇಕಂತ ಅವರು ಅಂಥ ಫ್ಲಾಟನ್ನೇ ಖರೀದಿ ಮಾಡಿರ್ತಾರೆ ಆನಂತರ ಏನು ಮಾಡ್ತಾರೆ ಪಶ್ಚಿಮದ ಭಾಗದಲ್ಲಿ ಒಂದಷ್ಟು ಗ್ರೀನರಿ ಅಂದರೆ ಒಂದಷ್ಟು ಹೂವಿನ ಗಿಡಗಳನ್ನು ಸಜ ಸಜಾವಟ ಮಾಡಿರ್ತಾರೆ ಹೂವಿನ ಗಿಡ ಗ್ಯಾಲರಿಯಲ್ಲಿ ಓಕೆನಾ ಸೊ ಅದು ಪ ವೆಸ್ಟ್ ಆಫ್ ಸೌತ್ ವೆಸ್ಟಲ್ಲಿ ಬಂದಿರ್ತದೆ ಓಕೆ ಅವಾಗೇನಾಯಿತು ನಿಮ್ಮ ಎಜುಕೇಷನ್ಗೂ ಪ್ರಾಬ್ಲಮ್ ಆಯಿತು ದುಡ್ಡಿಗೂ ಪ್ರಾಬ್ಲಮ್ ಆಯಿತು ಬಾಂಡಿಂಗೂ ಪ್ರಾಬ್ಲಮ್ ಆಯಿತು ಅಂತಹ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಮದುವೆ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತೀರಾ ಬಟ್ ಅಂತಹ ಮನೆಯಲ್ಲಿ ಯಾವ ವ್ಯಕ್ತಿಗಳಿದ್ದಾರೆ ಅವರೇನಾದರೂ ವಿದೇಶಕ್ಕೆ ಹೊರಟೋದ್ರು ನಿಮ್ಮ ಮಗನೋ ಮಗಳು ಗಂಡನೋ ಯಾರಾದ್ರೂ ಕೂಡ ವಿದೇಶಕ್ಕೆ ಹೊರಟೋದ್ರು ಅವರಿಗೆ ಬಹಳ ಪ್ರಾಸ್ಪರ್ ಆಗ್ತಾರೆ ಅವರು ವಿದೇಶದಲ್ಲಿ ಪ್ರಾಸ್ಪರ್ ಆಗ್ತಾರೆ ಇಲ್ಲಿ ಪ್ರಾಸ್ಪರ್ ಆಗಲಿಕ್ಕೆ ಬಿಡಲ್ಲ ಯಾಕಂದರೆ ಪಶ್ಚಿಮದ ಭಾಗ ಟೋಟಲಿ ಓಪನ್ ಆಗಿದೆ ಪಶ್ಚಿಮದ ಭಾಗದ ಡೋರನ್ನು ತೆಗೆದುಕೊಂಡಿದ್ರ ವ್ಯೂಸ್ ಬೇಕು ಅಂತ ಅದೇ ಫ್ಲಾ ಫ್ಲ್ಯಾಟನ್ನು ಪರ್ಚೇಸ್ ಮಾಡಿದ್ರ ಅದೇ ಮನೆಯಲ್ಲಿದ್ದಾಗ ಅದು ಯಾವುದೇ ಕಾರಣಕ್ಕೂ ನಿಮಗೆ ರಿಸಲ್ಟನ್ನೇ ಕೊಡುವುದಿಲ್ಲ ಏನಾಗುತ್ತೆ ನೀವು ಫಾರಿನ್ಗೆ ಹೋದಾಗ ಮನೆಯಿಂದ ದೂರ ಹೋದಾಗ ಆಗುತ್ತೆ ಬಟ್ ನೀವು ಪಾಶ್ಚಿಮಾತ್ಯ ದೇಶಗಳಿಗೆ ಹೋದಾಗ ಏನಾಗುತ್ತೆ ನಿಮಗೆ ಅಲ್ಲಿ ಒಳ್ಳೆ ರೀತಿಯ ಇಂಪ್ಯಾಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತೊ ಅದು ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಏನಾಗುತ್ತೆ ಈ ಮನೆಯಲ್ಲಿ ಯಾರೆಲ್ಲ ಮಕ್ಕಳು ಓದ್ತಾರೋ ಓದಿಗೂ ತೊಂದರೆ ಆಗುತ್ತೆ ಇನ್ಕಮ್ಗೆ ತೊಂದರೆ ಆಗುತ್ತೆ ಹಣಕಾಸು ಕೂಡ ಉಳಿಯಲಿಕ್ಕೆ ಬಿಡೋಲ್ಲ ಇನ್ನೇನಿರ್ತದೆ ನಾವು ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಇನ್ನೇನೆಲ್ಲ ಇಂಪ್ಯಾಕ್ಟ್ ಇರ್ತದೆ ಅದ್ರ ಬಗ್ಗೆ ಖಂಡಿತ ಮಾತಾಡ್ತೇನೆ ಬಟ್ ಸಮಯ ಮೀರ್ತಂಡು ಏನು ಮಾಡೋಕ್ಕಾಗಲ್ಲ ಓಕೆನಾ ಸೊ ಈಗ ಏನು ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷ ಏನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ